नमस्कार गेळेयरे कॉम्पिटेटिव वर्क कन्नड यूट्यूब चैनल गे निमगे एल्लरिगू आत्मीयवाद स्वागत ओके फिजिक्स ना न्यूमेरिकल क्वेश्चन्स अन्नु माड्ता इद्दीवि इदु सीरीस नल्लि अदु आरने सीरीस अंद्रे आरने वीडियो अन्नु माड्ता इद्दीवि इन्नु उळिद वीडियोस अन्नु निमगे डिस्क्रिप्शन अल्लि लिंक अन्नु कोट्टिर्तीनि इन्नु यारु नोडिल्ल होगि नोडबहुदु ओके गाइस इदु लास्ट वीडियो आगिरुत्ते फिजिक्स ना न्यूमेरिकल क्वेश्चन्स मैक्सिमम नियरेस्ट ना 100 प्लस क्वेश्चन्स अन्नु ई न्यूमेरिकल क्वेश्चन्स नल्लि माड्दीवि ओके इन्नु 100 गिंत जास्तिने आगिदवे हागागि 100 प्लस अंत हेळ्तिरोदु इवेल्ला क्वेश्चन्स ऐनवे पी वाई के लिए तक प्रीवियस इयर क्वेश्चन पेपर तक अगर यहाँ चाप्टर यहाँ क्वेश्चन केदारे यहाँ फार्मुलासन यूज अंतरिदीन ओके लास्ट वीडियो न्यूमेरिकल क्वेश्चन अगर फिजिक्स न्यूमेरिकल क्वेश्चन इत लास्ट वीडियो गाइस इवतन नोड़ यहाँ चाप्टर नोड़ अंतर ओके साउंड एंड मिरर्स ओके साउंड्स एंड मिरर्स अंदरे ध्वनि मत्तु कन्नडी अंतंदेली इदर मेले ओके मिरर्स बर्तवल्वा कॉनकेव कॉनवेक्स अंतंदेली करितीवल्ल नावु ओके पीन मोसर निम्न मोसर अंतंदेली करितीवल्वा अदर अदर मेले आ तर क्वेश्चन्स बर्तवे ओके ध्वनि मेले ओके सोनार अन्न कळिस्ता नोडि अडगिनल्लिंद सोनार अन्न कळिस्तदाग दूरवन्न कंडिडा केळ्तारल्व आ तर क्वेश्चन्स गळु ओके ಒಂದು ಕನ್ನಡಿ ಮುಂದೆ ಒಂದು ದೀಪವನ್ನ ಇಟ್ಟಾಗ ಅದರ ಏನಾಗುತ್ತೆ ನೆರಳು ಎಷ್ಟು ದೂರ ಬೀಳುತ್ತೆ ಅಂತ ಹೇಳಿ ಕೇಳ್ತಿರ್ತಾರೆ ಕ್ವೆಶ್ಚನ್ಸ್ ಅನ್ನ ಓಕೆ ಅದು ನಿಮ್ಮ ಕನ್ನಡಿನ ಅಥವಾ ಪೀನ ಕನ್ನಡಿನ ಅಂತ ಹೇಳಿ ಕೇಳ್ತಿರ್ತಾರೆ ಓಕೆ ಆ ತರ ಕ್ವೆಶ್ಚನ್ಸ್ ಅನ್ನ ನಾವು ಯಾವ ತರ ಟ್ರೀಟ್ ಮಾಡಬಹುದು ಅಂತ ಹೇಳಿ ಇವತ್ತು ಧ್ವನಿ ಮತ್ತು ಕನ್ನಡಿಯಲ್ಲಿ ಕ್ಲಾಸ್ ನಲ್ಲಿ ಕ್ಲಿಯರ್ ಮಾಡ್ಕೊಂಡು ಇವತ್ತು ಫುಲ್ ಆಗಿ ಪಿವೈ ಕನ್ನ ಕ್ಲಿಯರ್ ಮಾಡ್ಬಿಡೋಣ ಇದರದು ಫಿಸಿಕ್ಸ್ ಇಂದ ಗಾಯ್ಸ್ ಇನ್ನ ಯಾರು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಹಾಗೆ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಇದರಿಂದ ಬೇರೆ ಹುಡುಗರು ಕೂಡ ಏನಾಗಲಿ ಉಪಯೋಗವನ್ನ ಪಡ್ಕೊಳ್ಳಿ ಓಕೆ ಓಕೆ ಫಾರ್ಮುಲಾ ಫಸ್ಟ್ ನೆನಪಿಡಬೇಕಾಗಿರೋದು ಇದರ ಮೇಲೆ ಫಾರ್ಮುಲಾ ಯಾಕಂದ್ರೆ ನಾನು ಫಾರ್ಮುಲಾ ಮೇಲೆ ಕ್ವೆಶ್ಚನ್ಸ್ ಅನ್ನು ರೆಡಿ ಮಾಡ್ತಿರೋದ್ರಿಂದ ಫಾರ್ಮುಲಾಸ್ ಅನ್ನು ಫಸ್ಟ್ ಗೆ ಹೇಳ್ತಿದ್ದೆ ನಾನು ಓಕೆ ಫಾರ್ಮುಲಾ ಏನು ಬರ್ತಪ್ಪ ಇದರಲ್ಲಿ ಓಕೆ ನೋಡಿ ಈಗ ನಾವು ನಾರ್ಮಲ್ ಆಗಿ ಏನು ಮಾಡ್ತೀವಿ ನಾವು ವೇಗವನ್ನ ಕಂಡುಹಿಡಿಯಬೇಕಾದ್ರೆ ವೇಗ ಈಕ್ವಲ್ಸ್ ಏನು ಮಾಡ್ತೀವಪ್ಪ ದೂರ ಡಿವೈಡ್ ಬೈ ಸಮಯ ಅಂತ ಹೇಳಿ ಮಾಡ್ತೀವಿ ಓಕೆ ಇದು ನಾರ್ಮಲ್ ಆಗಿ ನಾವು ಯೂಸ್ ಮಾಡ್ತೀವಿ ಹಾಗಾದ್ರೆ ಈಗ ನೋಡಿ ಧ್ವನಿಯಲ್ಲಿ ನಾವು ಕೇಳಬೇಕಾದ್ರೆ ಓಕೆ ಇದನ್ನ ನಾನು ಧ್ವನಿಯಲ್ಲಿ ಹೇಳಬೇಕಂತಂದ್ರೆ ಅಂದ್ರೆ ಸೌಂಡ್ಸ್ ನಲ್ಲಿ ಯಾವ ತರ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂದ್ರೆ d vt ಡಿವೈಡೆಡ್ ಬೈ 2 ಅಂತ ಹೇಳಿ ಕರೀತೀವಿ ಸರ್ v ಅಂದ್ರೆ ಏನು ಅಂತಂದ್ರೆ v ಅಂದ್ರೆ ವೇಗ ಓಕೆ t ಅಂದ್ರೆ ಸಮಯ ಓಕೆ d ಅಂದ್ರೆ ಏನಾಗುತ್ತೆ ಹೇಳಿ ಡಿಸ್ಟೆನ್ಸ್ ಅಂತ ಹೇಳಿ ಕರೀತೀವಿ ಅಥವಾ ದೂರ ಓಕೆ ಸರ್ ಇದೇನೋ ಓಕೆ 2 ಅಂತ ಏನಕ್ಕೆ ಹಾಕಿದ್ರಾ ಅಂತ ಹೇಳಿ ಕೇಳಬಹುದು ಈಗ 2 ಏನಕ್ಕೆ ಹಾಕ್ತಿದ್ನಪ್ಪ ಅಂದ್ರೆ ನೋಡಿ ನಾನು ಈಗ ಒಂದು ಬೆಟ್ಟದ ಎದುರು ಏನು ಮಾಡ್ತೀನಿ ನಿಂತುಕೊಂಡು ಶಬ್ದವನ್ನ ಮಾಡ್ತೀನಿ ಈ ಶಬ್ದ ಏನಾಗುತ್ತೆ ಹೇಳಿ ಈ ಬೆಟ್ಟಕ್ಕೆ ತಾಕಿ ಮತ್ತೆ ರಿವರ್ಸ್ ಬಂದು ಏನು ಕೇಳುತ್ತಲ್ವಾ ಎರಡು ಟೈಮ್ ಆಗುತ್ತಲ್ವಾ ಶಬ್ದದ ಸಮಯ ನಾವು ಈಗ ಯಾವುದಾದರೂ ಒಂದು ಎಕೋವನ್ನ ಬರಬೇಕಂದ್ರೆ ಒಂದು ಕೂಗ್ತೀವಿ ನಾವು ಈ ಕೂಗ್ತಿದೀವಪ್ಪ ಅಂದ್ರೆ ಇಲ್ಲಿ ಒಂದು ಗೋಡೆ ಇದೆ ಅಂತ ಒಂದು ಬೆಟ್ಟ ಇದೆ ಅನ್ಕೊಳ್ಳೋಣ ಇದು ಕೂಗಿದ ಆದ್ಮೇಲೆ ಆ ಸೌಂಡ್ ಏನಾಗುತ್ತೆ ರಿವರ್ಸ್ ಮತ್ತೆ ವಾಪಸ್ ನಮಗೆ ಬರಬೇಕು ಇಲ್ಲಿಂದ ಏನಾಗುತ್ತೆ ಹೇಳಿ 2 ಟೈಮ್ಸ್ ಆಗುತ್ತೆ ಅಂದ್ರೆ ದೂರನೂ ಡಬಲ್ ಆಗುತ್ತೆ ಸಮಯನೂ ಡಬಲ್ ಆಗುತ್ತೆ ಹಾಗಾಗಿ ನಾವು ಡಿವೈಡ್ ಬೈ 2 ಅಂತ ಹೇಳಾಕ್ತೀವಿ ಅವಾಗ ಈಜಿಯಾಗಿ ಆನ್ಸರ್ ಅನ್ನು ಬರುತ್ತೆ ಡಬಲ್ ಸರಿ ತಗೊಳ್ಳೋದು ಸಿಂಗಲ್ಸ್ ನಲ್ಲಿ ಅಂದ್ರೆ ಎಷ್ಟು ದೂರ ಇದೆ ಅಂತ ಹೇಳಿ ನಮಗೆ ಈಜಿಯಾಗಿ ಸಿಗುತ್ತೆ ಡಬಲ್ ಸರಿ ತಗೋಬೇಕಾಗುತ್ತಲ್ವಾ ಇಲ್ಲ ಅಂದ್ರೆ ಸೌಂಡ್ ಕೂಡ ಏನಾಗುತ್ತೆ ಇದಕ್ಕೆ ಟಚ್ ಆಗಿ ರಿವರ್ಸ್ ಬರೋದ್ರಿಂದ ಡಬಲ್ ಆಗಬಾರದು ಅದಕ್ಕೋಸ್ಕರ ಡಿವೈಡ್ ಬೈ 2 ಅಂತ ಹೇಳಿ ಆಗ ತಗೊಂತೀವಿ ಓಕೆ ನೆಕ್ಸ್ಟ್ ಫಾರ್ಮುಲಾ ಹೋಗೋಣ ನೆಕ್ಸ್ಟ್ ಫಾರ್ಮುಲಾ ಏನು ಹೇಳುತ್ತಪ್ಪ ಅಂದ್ರೆ ಮಿರರ್ಸ್ ಮೇಲೆ ಇರುತ್ತೆ ಓಕೆ ಕನ್ನಡಿಗಳ ಮೇಲೆ ನೋಡಿ ಕನ್ನಡ ಏನು ಹೇಳುತ್ತಪ್ಪ ಇದರಲ್ಲಿ ಕನ್ನಡಿಯಲ್ಲಿ ಸಮತಲ ದರ್ಪಣ ಅಂತ ಹೇಳಿ ಒಂದು ಬರುತ್ತೆ ಸಮತಲ ದರ್ಪಣ ಈ ಸಮತಲ ದರ್ಪಣದ ಮೇಲೆ ಏನು ಹೇಳ್ತಾರೆ ಸರ್ ಕ್ವೆಶ್ಚನ್ಸ್ ಅಂದ್ರೆ ನೋಡಿ ಈಗ ನೀವು ಒಂದು ಯಾವುದಾದರೂ ಚೌರದ ಅಂಗಡಿಯಲ್ಲಿ ಅಂತ ಹೇಳ್ತೀವಿ ಕ್ಷೌರಿಕ ಅಂಗಡಿಯಲ್ಲಿ ಅಂತ ಹೇಳಿ ಕರೀತೀವಿ ನಾವು ಈಗ ಕ್ಷೌರಿಕ ಅಂಗಡಿಯಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಕಟಿಂಗ್ ಮಾಡ್ಸೋಣಕ್ಕೆ ಹೋಗಿರ್ತೀವಲ್ವಾ ಅಲ್ಲಿ ಮಿರರ್ಸ್ ಅನ್ನು ಆಪೋಸಿಟ್ ಆಗಿರುತ್ತೆ ನಾನು ಸೆಂಟ್ರಲ್ ಇದೆ ಅಂದ್ರೆ ಇಲ್ಲಿ ಕೂಡ ಮಿರರ್ ಇದೆ ಇಲ್ಲಿ ಕೂಡ ಮಿರರ್ ಇದೆ ಹಾಗಾದ್ರೆ ನನ್ನ ಚಿತ್ರ ನಾನು ಇಲ್ಲಿ ನಿಂತಿರುವ ಚಿತ್ರ ಏನಾಗಿರುತ್ತಲ್ಲ ಎಷ್ಟು ಟೈಮ್ ಅನ್ನು ನಮಗೆ ಕಾಣುತ್ತೆ ಓಕೆ ಪ್ರತಿಬಿಂಬ ಈ ಬಿಂಬ ಬೀಳ್ತಲ್ವಾ ಈ ಕನ್ನಡಿಯಿಂದ ಈ ಕನ್ನಡಿಗೆ ಈ ಕನ್ನಡಿಯಿಂದ ಈ ಕನ್ನಡಿ ಈ ಕನ್ನಡಿಯಿಂದ ಹಿಂಗೆ ಎಷ್ಟು ಸಾರಿ ಬೀಳುತ್ತೆ ಅಂತ ಹೇಳಿ ಕ್ವೆಶ್ಚನ್ ಅನ್ನು ಕೇಳ್ತಾರೆ ಇದು ನಾವು ಯಾವ ತರ ಕಂಡುಹಿಡಿಯಬಹುದುಪ್ಪ ಅಂದ್ರೆ n 360 ಡಿವೈಡ್ ಬೈ ಥೀಟಾ ಅಂತ ಹೇಳಿ ಒಂದು ಸೂತ್ರವನ್ನ ಉಪಯೋಗಿಸ್ತೀವಿ ಓಕೆ ಈ ಥೀಟಾ ಬೆಲೆ ಏನಾಗಿರುತ್ತೆ ಹೇಳಿ ನಾವು ಥೀಟಾ ಯಾವಾಗಲೂ ಏನು ಮಾಡ್ತೀವಿ ಹೇಳಿ ಕೋನ ಅಂತ ಹೇಳಿ ಕರೀತೀವಿ ಓಕೆ n ಅಂದ್ರೆ ಸಂಖ್ಯೆಗಳು ಎಷ್ಟು ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ ಆ ಸಂಖ್ಯೆಗಳು ಓಕೆ ಓಕೆ ಇದರಲ್ಲಿ ಎರಡು ಪಾಯಿಂಟ್ ನೋಟ್ ಮಾಡ್ಕೊಳ್ಳೇಬೇಕಾಗಿರೋದು ಏನಪ್ಪಾ
ಓಕೆ ಈ ಸೂತ್ರವನ್ನು ಉಪಯೋಗಿಸಬೇಕಂದ್ರೆ ಎರಡು ಪಾಯಿಂಟ್ ನೋಟ್ ಮಾಡ್ಕೊಳ್ಳೇಬೇಕು ಏನಂತ ಪ್ರತಿಬಿಂಬ ಸಂಖ್ಯೆ ಓಕೆ ಪ್ರತಿಬಿಂಬ ಸಂಖ್ಯೆಗಳು ಬೆಸ ಸಂಖ್ಯೆ ಆಗಿರಬೇಕು ಪ್ರತಿಬಿಂಬ ಸಂಖ್ಯೆಗಳು ಏನಾಗಿರಬೇಕು ಹೇಳಿ ಬೆಸ ಸಂಖ್ಯೆಗಳಾಗಿರಬೇಕು ಪಾಯಿಂಟ್ 1 ಸರ್ ಬೆಸ ಸಂಖ್ಯೆ ಇಲ್ಲ ಅಂತಂದ್ರೆ ಓಕೆ ಪ್ರತಿಬಿಂಬ ಸಂಖ್ಯೆಗಳು ಓಕೆ ಸರಿ ಸಂಖ್ಯೆ ಆಗಿದ್ರೆ ಈಗ ಬೆಸ ಏನು ಹೇಳಿದೆ ನನಗೆ ಏನಾಗಿರಬೇಕು ಬೆಸ ಸಂಖ್ಯೆಗಳಾಗಿರಬೇಕು ಅಂತ ಹೇಳ್ತಿದ್ದೀನಿ ಈಗ ನೋಡಿ ಪ್ರತಿಬಿಂಬ ಸಂಖ್ಯೆಗಳು ಸರಿ ಸಂಖ್ಯೆ ಆಗಿದ್ರೆ ಏನು ಮಾಡಬೇಕಪ್ಪ ಅಂದ್ರೆ ಮೈನಸ್ 1 ಅಂತ ಹೇಳಿ ಮಾಡ್ಕೋಬೇಕು ಮೈನಸ್ 1 ಮಾಡ್ಕೊಂಡ್ರೆ ಏನಾಗುತ್ತೆ ಹೇಳಿ ಆ ಸಂಖ್ಯೆ ಏನಾಗುತ್ತೆ ಬೆಸ ಸಂಖ್ಯೆಯಾಗಿ ಕನ್ವರ್ಟ್ ಆಗುತ್ತೆ ಓಕೆ ಅರ್ಥ ಆಗ್ತಿದೆ ಅಲ್ವಾ ಪ್ರತಿಬಿಂಬ ಸಂಖ್ಯೆಗಳು ಏನಾಗಿರಬೇಕು ಸರಿ ಸಂಖ್ಯೆ ಆಗಿದ್ರೆ ಅದನ್ನ ಮೈನಸ್ 1 ಅಂತ ಮಾಡ್ಕೋಬೇಕು ಪ್ರತಿಬಿಂಬ ಸಂಖ್ಯೆಗಳು ಯಾವದರಲ್ಲಿ ಇರಬೇಕಪ್ಪ ಅಂದ್ರೆ ಬೆಸ ಸಂಖ್ಯೆಗಳಲ್ಲಿ ಇರಲೇಬೇಕು 1 3 5 7 9 ಈ ತರ ಬೆಸ ಸಂಖ್ಯೆಗಳು ಆಗಿರಬೇಕು ಇನ್ನೇನ 6 8 ಓಕೆ 10 ಈ ತರ ಕೊಟ್ಟಿದ್ರೆ ಮೈನಸ್ 1 ಮಾಡ್ಕೊಳ್ಳೇಬೇಕು ಓಕೆ 5 7 9 ಈ ತರ ಬರಲೇಬೇಕು ನಮಗೆ ಓಕೆ ಅರ್ಥ ಆಗ್ತಿದೆ ಅಲ್ವಾ ಸಮತಲ ದರ್ಪಣವನ್ನ ಈತ ನೋಡಿ ಆ ಆಪೋಸಿಟ್ ಅಲ್ಲಿ ನಿಂತುಕೊಂಡಿದ್ದ ಹಾಗಾಗಿ ಸಮತಲ ದರ್ಪಣದಲ್ಲಿ ಎಷ್ಟು ಏನು ಕಾಣ್ತವೆ ಅಂತ ಹೇಳಿದ್ವಿ ಪ್ರತಿಬಿಂಬಗಳು ಕಾಣ್ತವೆ ಅಂತ ಹೇಳಿದ್ರೆ 360 ಡಿಗ್ರಿ ಬೈ ಥೀಟಾ ಅಂತ ಹೇಳಿದ್ವಿ ಅದೇ ಥೀಟಾವನ್ನ ಕೋನವನ್ನ ಇನ್ನ ಆಪೋಸಿಟ್ ಇಡೋದಿಲ್ಲ ಆ ಥೀಟಾವನ್ನ ಈ ತರನು ಕೂಡ ಹೇಳಬಹುದು ಇಲ್ಲಿ ನಿಲ್ಲಿಸಿ ಇಲ್ಲಿ 90 ಡಿಗ್ರಿ ಆಂಗಲ್ ಇದೆ ಇಲ್ಲಿ ಕೂಡ ಮಿರರ್ ಇದೆ ಇಲ್ಲಿ ಕೂಡ ಮಿರರ್ ಇದೆ ಅಂದ್ರೆ ಎಷ್ಟು ಪ್ರತಿಬಿಂಬಗಳು ಬೀಳ್ತವೆ ಅಂತ ಕೂಡ ನಿಮಗೆ ಹೇಳಬಹುದು ಅದೇ ಆಂಗಲ್ ಅನ್ನ 60 ಡಿಗ್ರಿ ಸಾರಿ 60 ಡಿಗ್ರಿ ಇದೆ ಅನ್ಕೊಳ್ಳೋಣ ಓಕೆ ಈ 60 ಡಿಗ್ರಿ ಅಲ್ಲಿ ಒಬ್ಬ ಮನುಷ್ಯನ ನಿಲ್ಲಿಸಿದನೆ ಇಲ್ಲಿ ಕೂಡ ಆಂಗಲ್ ಇದೆ ಹಾಗಾದ್ರೆ ಎಷ್ಟು ಕೋನಗಳು ಬೀಳ್ತವೆ ಅಂತ ಹೇಳಿ ಈ ತರ ಹೇಳ್ತಾರೆ ಓಕೆ ಆ ಡಿಗ್ರಿಯನ್ನು ಕೊಡ್ತಾರೆ ಇಲ್ಲ ಅಂತಂದ್ರೆ ಏನು ಕೊಟ್ಟಿರ್ತಾರೆ ಹೇಳಿ ನಮಗೆ ಪ್ರತಿಬಿಂಬಗಳನ್ನು ಕೊಟ್ಟಿರ್ತಾರೆ ಪ್ರತಿಬಿಂಬ ಕೊಟ್ಟರೂನು ಇದೇ ಸೂತ್ರವನ್ನ ಫಾಲೋ ಮಾಡಬೇಕು ಅಥವಾ ಕೋನವನ್ನ ಕೊಟ್ಟಾಗ ಕೂಡ ಇದೇ ಫಾರ್ಮುಲಾವನ್ನ ಯೂಸ್ ಮಾಡಬೇಕು ನಿಮಗೆ ನೆನಪಿರಲಿ ನೋಟ್ ನಲ್ಲಿ ಹೇಳ್ತಾ ಇರೋದು ನಿಮಗೆ ಬೆಸ ಸಂಖ್ಯೆಗಳಾಗಿರಬೇಕು ಪ್ರತಿಬಿಂಬ ಸಂಖ್ಯೆಗಳು ಏನಾಗಿರಬೇಕು ಬೆಸ ಸಂಖ್ಯೆಗಳಾಗಿರಬೇಕು ಓಕೆ ಒಂದು ಉದಾಹರಣೆ ತಗೊಳ್ಳಿ ಸರ್ ಅರ್ಥ ಆಗ್ತಿಲ್ಲ ನಮಗೆ ಅಂತಂದ್ರೆ ಈಗ ನನಗೆ ಒಂದು 30 ಡಿಗ್ರಿ ಕೋನವನ್ನ ಕೊಟ್ಟಿದ್ದಾನೆ ಈಗ 30 ಡಿಗ್ರಿ ಕೋನ ಕೊಟ್ಟು ಇದರಿಂದ ನಮಗೆ ಏನಾಗುತ್ತೆ ಪ್ರತಿಬಿಂಬಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ ಓಕೆ ಒಂದು ವಸ್ತುವನ್ನ ಒಂದು ಕ್ಯಾಂಡಲ್ ಇಟ್ಟಿದ್ದಾನೆ ಅನ್ಕೊಳ್ಳೋಣ ಓಕೆ ಇಲ್ಲಿ ಒಂದು ಕ್ಯಾಂಡಲ್ ಇಟ್ಟಿದ್ದಾನೆ ಈ ಕ್ಯಾಂಡಲ್ ಏನಾಗುತ್ತೆ 30 ಡಿಗ್ರಿ ಇಲ್ಲಿ ಕೋನದಲ್ಲಿ ಓಕೆ ಸಮತಲ ದರ್ಪಣದಲ್ಲಿ ಒಂದು ಕ್ಯಾಂಡಲ್ ಇಟ್ಟಿದ್ದಾನೆ ಅದು ಎಷ್ಟು ಕೋನವನ್ನು ಉಂಟು ಮಾಡುತ್ತೆ 30 ಡಿಗ್ರಿ ಅಂತ ಹೇಳ್ತಿದ್ದಾನೆ ಹಾಗಾದ್ರೆ ಎಷ್ಟು ಪ್ರತಿಬಿಂಬಗಳು ಉಂಟಾಗ್ತವೆ ಅಂತ ಹೇಳಿ ಕ್ವೆಶ್ಚನ್ ಕೇಳ್ತಾನಪ್ಪ ಈಗ ನೋಡಿ n ಈಕ್ವಲ್ಸ್ ಎಷ್ಟು 360 ಡಿವೈಡೆಡ್ ಬೈ ಥೀಟಾ ಎಷ್ಟು ಕೊಟ್ಟಿದ್ದಾನೆ 30 ಡಿಗ್ರಿ ಓಕೆ 30 ಡಿಗ್ರಿ ಕೊಟ್ಟ 0 0 ಕ್ಯಾನ್ಸಲ್ ಆಯ್ತು 3 1 3 3 2 6 ಸರ್ n ಈಕ್ವಲ್ ಟು 12 ಬಂತಲ್ಲ ಇದು ಸರಿ ಸಂಖ್ಯೆ ಅಲ್ವಾ ಹಾಗಾದ್ರೆ n ಸಂಖ್ಯೆ ಏನಾಗಿರಬೇಕು ಬೆಸ ಸಂಖ್ಯೆಗಳಾಗಿರಬೇಕು ಪ್ರತಿಬಿಂಬ ಸಂಖ್ಯೆಗಳು ಏನಾಗಿರಬೇಕು ಬೆಸ ಸಂಖ್ಯೆಗಳಾಗಿರಬೇಕು ಅಂತ ಹೇಳಿದೆ ಸರಿ ಸಂಖ್ಯೆ ಬಂದಿದೆ ಅಂದರೆ ಏನು ಮಾಡಬೇಕು ಮೈನಸ್ 1 ಈ ಕ್ವೆಶ್ಚನ್ ಏನಾಗುತ್ತಲ್ಲ ಎಷ್ಟು ಪ್ರತಿಬಿಂಬಗಳು ಸಿಗ್ತವೆ ಹೇಳಿ 11 ಪ್ರತಿಬಿಂಬಗಳು ಈ ಥರ ನಮಗೆ ಕ್ವೆಶ್ಚನ್ಸನ್ನು ಟ್ರೀಟ್ ಮಾಡ್ಬೋದು ಯಾವಾಗ ಸಮತಲ ದರ್ಪಣದಲ್ಲಿ ಓಕೆ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ ಓಕೆ ಇಲ್ಲಿ ಮಿರರ್ಸ್ ನಲ್ಲಿ ನಮಗೆ ಮಿರರ್ಸ್ ಫಾರ್ಮುಲಾ ಮೇಲೆ ಮಸೂರದ ಸೂತ್ರಗಳು ಕನ್ನಡಿ ಸೂತ್ರಗಳು ಅಂತ ಹೇಳಿ ಇದರ ಮೇಲೆ ಕ್ವೆಶ್ಚನ್ಸ್ ಕೇಳ್ತಾರೆ ಓಕೆ ಈಗ ನೋಡಿ ನಾನು ಕನ್ನಡಿಯನ್ನು ಎರಡು ಭಾಗ ಮಾಡ್ತೀನಿ ಯಾವಾಗಪ್ಪ ಎರಡು ಭಾಗ ಇದರಲ್ಲಿ ಮಿರರ್ ಫಾರ್ಮುಲಾ ಅಂತ ಹೇಳಿ ಬರುತ್ತೆ ಮತ್ತೆ ಲೆನ್ಸ್ ಫಾರ್ಮುಲಾ ಸರ್ ಮಿರರ್ ಫಾರ್ಮುಲಾ ಅಂತಂದ್ರೆ ಏನು ಕನ್ನಡಿಯ ಪ್ರತಿಬಿಂಬ ಅಥವಾ ಕನ್ನಡಿಯ ಸೂತ್ರ ಅಂತ ಅನ್ಕೊಳ್ಳೋಣ ಫಾರ್ಮುಲಾ ಇರೋದ್ರಿಂದ ಕನ್ನಡಿಯ ಸೂತ್ರ ಮತ್ತೆ ಇದೆ ಅದು ಮಸೂರದ ಸೂತ್ರ ಓಕೆ ಇದಕ್ಕೆ ಏನೇನು ಸೂತ್ರ ಬರ್ತವೆ ಸರ್ ಅಂತಂದ್ರೆ ಓಕೆ ಕನ್ನಡಿಯ ಸೂತ್ರ ಅಂದ್ರೆ 1/f ಓಕೆ 1/v ಪ್ಲಸ್ 1/u ಅಂತ ಹೇಳಿ ಕರಿತೀವಿ ಸರ್ ಮಸೂರದ ಹೇಗೆ ಅದೇ 1/f ಈಕ್ವಲ್ಸ್ ಟು 1/v ಮೈನಸ್ ಅನ್ನು ಮಾಡ್ತೀವಿ ಮಸೂರದಲ್ಲಿ ಸೇಮ್ ಸೂತ್ರದಲ್ಲಿ 1/u ಹಾಗಾದ್ರೆ ವಿಗೂ ಎಫ್ ಯು ಯುಗೂ ಏನೇನು ಅಂತ ಕರಿತೀವಿ ಅಂತಂದು ಕೇಳಿದಾದರೆ ಓಕೆ ನಾನು ಎಫ್ ಅಂತಂದರೆ ಏನಂತಂದು ಕರಿತೀವಿ ಎಫ್ ಅಂತಂದರೆ ಫೋಕಲ್ ಲೆಂತ್ ಅಂತಂದೇಳಿ ಕರಿತೀವಿ ಫೋಕಲ್ ಲೆಂತ್ ಅಂತಂದೇಳಿ ಓಕೆ ವಿ ಅಂತಂದರೆ ವಿ ಅಂದರೆ ಪ್ರತಿಬಿಂಬದ ದೂರ
ಓಕೆ ಪ್ರತಿಬಿಂಬದ ದೂರ ಮತ್ತೆ ಯು ಅಂತಂದ್ರೆ ಏನು ಯು ಅಂತಂದ್ರೆ ವಸ್ತುವಿನ ದೂರ ಓಕೆ ಅಥವಾ ಸ್ಥಾನ ಅಂತಂದ್ರೆ ವಸ್ತುವಿನ ದೂರ ಅಥವಾ ವಸ್ತುವಿನ ಸ್ಥಾನ ಅಂತ ಹೇಳಿ ಕರೀಬಹುದು ಇದರಲ್ಲಿ ಇನ್ನೊಂದನ್ನ ಆಡ್ ಮಾಡ್ಕೊಳ್ಳಿ ಆರ್ ಅಂತ ಹೇಳಿ ಬರುತ್ತೆ ಆರ್ ಈಕ್ವಲ್ಸ್ ಟು ಏನಂತಂದ್ರೆ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಹೇಳಿ ಕರೀತೀವಿ ರೇಡಿಯಸ್ ಆಫ್ ಕರ್ವೇಚರ್ ಇದನ್ನ ಆರ್ ಓ ಸಿ ಅಂತಾನು ಕರೀತಾರೆ ರೇಡಿಯಸ್ ಆಫ್ ಕರ್ವೇಚರ್ ಈಗ ರೇಡಿಯಸ್ ಆಫ್ ಕರ್ವೇಚರ್ ಈಕ್ವಲ್ಸ್ ಟು ಏನು ಆರ್ ಈಕ್ವಲ್ಸ್ ಟು 2f ಅಂತ ಹೇಳಿ ಕರೀತಾರೆ ನೋಡಿ ಈಗ ಫೋಕಲ್ ಲೆಂತ್ ಇತ್ತಲ್ವಾ ಅದನ್ನ ರೇಡಿಯಸ್ ಆಫ್ ಕರ್ವೇಚರ್ ಗೆ ಏನಾಗಿರುತ್ತೆ ಹೇಳಿ ಎರಡು ಪಟ್ಟು ಯಾವುದಕ್ಕೆ ಹೋಲಿಸಿದ್ರೆ ಎರಡು ಪಟ್ಟು ಇರುತ್ತೆ ಹೇಳಿ ಫೋಕಲ್ ಲೆಂತ್ಗೆ ಹೋಲಿಸಿದ್ರೆ ರೇಡಿಯಸ್ ಆಫ್ ಕರ್ವೇಚರು ಎರಡು ಪಟ್ಟು ಇರುತ್ತೆ ಈ ಆರನ್ನು ನಮಗೆ ಇನ್ನೊಂದು ಸಿ ಅಂತಲೂ ಕೂಡ ಕರೀತಾರೆ ಓಕೆ ಫಾರ್ಮುಲಾ ನಾವು ಚಿತ್ರವನ್ನು ಬಿಡಿಸಿದಾಗ ಗೊತ್ತಾಗುತ್ತೆ ಆರನ್ನು ನಮಗೆ ಸಿ ಅಂತಲೂ ಕೂಡ ಕರೀತಾರೆ ಅಂದರೆ ನಿಮಗೆ ಇನ್ನೊಂದು ನೆನಪಿಟ್ಕೊಳ್ಳಿ ಇದರಲ್ಲಿ ಆರ್ ಅಂತಂದರೆ ಓಕೆ ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ಫೋಕಲ್ ಲೆಂತ್ನ ಎರಡು ಪಟ್ಟು ಇರುತ್ತೆ ಅಂತಂದೇಳಿ ಕರೀತಾರೆ ಅಥವಾ ಇದನ್ನು ಸೂತ್ರವನ್ನು ಇನ್ನೊಂದು ಬರಿಬೋದು ಎಫ್ ಈಕ್ವಲ್ಸ್ ಟು ಆರ್ ಬೈ ಟೂ ಅಂತಂದೇಳಿ ಬರಿಬೋದು ಓಕೆ ನಥಿಂಗ್ ಬಟ್ ಸೇಮ್ ಸೂತ್ರನೇ ನಾವು ಏನು ಹೇಳ್ತಿದ್ದೀವಿ ಎಫ್ ಅನ್ನೋದು ಆರ್ನ ಅರ್ಧ ಭಾಗ ಇರುತ್ತೆ ಅಂತಂದೇಳಿ ರೇಡಿಯಸ್ ಆಫ್ ಕರ್ವೇಚರ್ನ ಅರ್ಧ ಭಾಗ ಇರುತ್ತೆ ಓಕೆ ನಿಮ್ಗೆ ಈ ಫಾರ್ಮುಲ ಅರ್ಥ ಬೇಕಂದರೆ ನೋಡಿಗ ನಾನೊಂದು ಒಂದು ಯಾವುದೋ ಒಂದು ಮಿರರ್ ತಗೊಂತಾನೆ ಓಕೆ ಪೀನ ಮೊಸರು ತಗೊಳ್ಳೋಣ ಓಕೆ ಪೀನ ಮೊಸರು ಅಂದ್ಕೊಳ್ಳೋಣ ಪೀನ ಮೊಸರದಲ್ಲಿ ಒಂದು ಮೊಸರು ಇದೆಯಲ್ವಾ ಈ ಮೊಸರದಲ್ಲಿ ಇದನ್ನು ನಾಭಿ ದೂರ ಅಂತಂದೇಳಿ ಕರೀತಾರೆ ಪಿ ಅಂತಂದು ನಾಭಿ ದೂರ ಓಕೆ ಇಲ್ಲಿ ಎಫ್ ಇರುತ್ತೆ ಇಲ್ಲಿ ಆರ್ ಇರುತ್ತೆ ಈಗ ನೋಡಿ ನಾನು ಹೇಳಿದೆ ನಾನು ಆರ್ ಅನ್ನೋದೇನಾಗಿರುತ್ತೆ ಹೇಳಿ ಎಫ್ನ ಎರಡು ಪಟ್ಟಿರುತ್ತೆ ಅಂತಂದೇಳಿ ಹಾಗಾದರೆ ಎಫ್ ಅನ್ನೋದೇನು ಆರ್ನ ಅರ್ಧ ಭಾಗ ನೋಡಿ ಈಗ ಆರ್ನ ಅರ್ಧ ಭಾಗ ಏನಾಗಿದೆ ನೋಡಿ ಸೆಂಟ್ರಲ್ಲೇ ಬರಿತಾ ಇದ್ದೀನಿ ನಾನೀಗ ಆರ್ನ ಅರ್ಧ ಭಾಗ ಏನಾಗಿದೆ ಎಫ್ ಇರುತ್ತೆ ಓಕೆ ಫೋಕಲ್ ಎಂತನಾಗಿತ್ತು ಹೇಳಿ ಆರ್ನ ಅರ್ಧ ಭಾಗ ಇರುತ್ತೆ ಓಕೆ ರೇಡಿಯಸ್ ಆಫ್ ಕರ್ವೇಚರ್ ಏನಾಗಿತ್ತು ಹೇಳಿ ಎಫ್ನ ಎರಡು ಪಟ್ಟಿರುತ್ತೆ ಯಾಕೆಂದರೆ ಪಿ ಅಂದರೆ ಏನು ಹೇಳಿ ನಾಭಿ ದೂರ ಅಂತಂದೇಳಿ ಕರಿತೀವಿ ಹಂಗಾದರೆ ಒಂದು ವಸ್ತುವನ್ನು ಇಡ್ತೀನಪ್ಪ ನಾನಿಲ್ಲಿ ಒಂದು ಒಬ್ಬ ಮನುಷ್ಯನನ್ನು ಇಟ್ಟಿದ್ದೀನಿ ಓಕೆ ಪೀನ ಮೊಸರದಲ್ಲಿ ಅಂದ್ಕೊಳ್ಳೋಣ ಈ ಪೀನ ಮೊಸರದಲ್ಲಿ ಏನಾಗುತ್ತೆ ವಸ್ತುವಿನ ಪ್ರತಿಬಿಂಬ ಬೀಳುತ್ತಾ ಈ ಪ್ರತಿಬಿಂಬ ಎಷ್ಟು ದೂರದಲ್ಲಿ ಏರ್ಪಡುತ್ತೆ ಅಂತಂದೇಳಿ ಕೇಳ್ತಿರ್ತಾರೆ ಹಂಗಾದ್ರೆ ಎಷ್ಟು ದೂರದಲ್ಲಿ ಏರ್ಪಡುತ್ತೆ ಅನ್ನೋದನ್ನು ನಾವು ಏನು ಕರಿತೀವಿ ಹೇಳಿ ವಿ ಅಂತಂದು ಕರಿತೀವಿ ಪ್ರತಿ ವಸ್ತುವಿನ ದೂರವನ್ನು ಏನಂತ ಕರಿತೀವಿ ಯು ಅಂತಂದೇಳಿ ಕರಿತೀವಿ ಅರ್ಥ ಆಗುತ್ತಲ್ವಾ ಪ್ರತಿಬಿಂಬವನ್ನು ಆ ವಸ್ತುವಿನ ದೂರವನ್ನು ಯು ಅಂತಂದೇಳಿ ಕರಿತೀವಿ ಪ್ರತಿಬಿಂಬ ಎಷ್ಟು ದೂರ ಏರ್ಪಡುತ್ತೆ ಅನ್ನೋದನ್ನು ನಾವು ಓಕೆ ಪ್ರತಿಬಿಂಬದ ದೂರ ಅಂತಂದೇಳಿ ಕರಿತೀವಿ ಪಿ ಅಂದರೆ ನಾಭಿ ದೂರ ಓಕೆ ಎಫ್ ಅಂದರೆ ಫೋಕಲ್ ಅಂತ ಗೊತ್ತಾಗುತ್ತಲ್ವಾ ಆರ್ ಅಂದರೆ ಏನಾಗುತ್ತೆ ಹೇಳಿ ರೇಡಿಯಸ್ ಆಫ್ ಕರ್ವೇಚರ್ ಅಂತಂದೇಳಿ ಕರೀತಾರೆ ಆರ್ ಏನಾಗುತ್ತೆ ಹೇಳಿ ಎಫ್ನ ಎರಡು ಎರಡು ಪಟ್ಟು ನಿಮಗೆ ಅರ್ಥ ಆಗ್ತಿದೆಯಲ್ವಾ ಸೆಂಟ್ರಲ್ ಇದೆ ನೋಡಿ ಎಫ್ ಹಂಗಾದ್ರೆ ಏನಾಗುತ್ತೆ ಹೇಳಿ ಎಫ್ನ ಎರಡು ಪಟ್ಟು ಆರ್ ಆಗಿರುತ್ತೆ ಎಫ್ ಅನ್ನೋದು ಏನಾಗುತ್ತೆ ಆರ್ನ ಅರ್ಧ ನೋಡಿ ಅರ್ಧ ಅಂತಂದ್ರೆ ಸೆಂಟ್ರಲ್ ಇದೆಯಲ್ವಾ ಹಾಗಾಗಿ ಆರ್ನ ಅರ್ಧ ಏನಾಗುತ್ತೆ ಹೇಳಿ ಎಫ್ ಇರುತ್ತೆ ಕ್ವಶನ್ಸ್ ಬಂದಾಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಇಷ್ಟು ಗೊತ್ತಿರಬೇಕು ನಿಮಗೆ ಈ ಫಾರ್ಮುಲಾಸನ್ನು ಯಾವಾಗ ಯೂಸ್ ಮಾಡಬೇಕಂತಂದೇಳಿ ಗೊತ್ತಾಗುತ್ತೆ ನಿಮ್ಗೆ ಮುಂದೆ ಓಕೆ ಫಾರ್ಮುಲಾಸನ್ನು ನೋಟ್ ಮಾಡ್ಕೊತ ಬರ್ರಿ ನೆಕ್ಸ್ಟ್ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ ಈ ಫೋಕಲ್ ಅಂತಂತಂದೇಳಿ ಕರೆದೆ ಓಕೆ ಫೋಕಲ್ ಏನಂತಂದ್ರೆ ಏನಂತ ಕರೆದೇವಪ್ಪ ಅಂದರೆ ನಾಭಿ ದೂರ ಅವಾಗಲೇ ಹೇಳಿಲ್ಲಲ್ವ ನಾವು ಫೋಕಲ್ ಅಂತಂದರೆ ಓಕೆ ಇದನ್ನು ನಾಭಿ ದೂರ ಅಂತಂದೇಳಿ ಬರ್ಕೊಳ್ಳಿ ನೋಡಿ ಇದು ನಾಭಿ ದೂರ ಅಂತಂದೇಳಿ ಪಿನ್ ಅಂತ ಹೇಳಿದ್ವಲ್ಲ ಪಿ ಕೋಸ್ಟ್ ಎಫ್ಗೆ ಈಕ್ವಲ್ ಆಗಿರುತ್ತೆ ಓಕೆ ನಾಭಿ ದೂರ ಓಕೆ ಫೋಕಲ್ ಲೆಂತ್ ಅಂತಂದರೆ ನಾಭಿ ದೂರ ಅಂತಂದು ಹೇಳಿದ್ವಿ ಈ ಫೋಕಲ್ ಲೆಂತ್ನಲ್ಲಿ ಎರಡು ಭಾಗವನ್ನು ಮಾಡ್ಕೊತೀವಿ ಎಂದ ಹೆಂಗೆ ಕಾನ್ವೆಕ್ಸ್ ಓಕೆ ಕಾನ್ವೆಕ್ಸ್ ಮಿರರ್ ಮತ್ತು ಕಾನ್ಕೇವ್ ಮಿರರ್ ಅಂತ ಓಕೆ ನಾವು ಕಾನ್ವೆಕ್ಸ್ಗೆ ಏನಂತ ಕರಿತೀವಪ್ಪ ಪೀನ ಮಸೂರ ಇದನ್ನು ನಿಮ್ನ ಮಸೂರ
ಓಕೆ ಇದು ನಮ್ಮ ಮಿರರ್ ಗೊತ್ತಾಗಲಿಲ್ಲ ಅಂದ್ರೆ ಸನ್ನಿ ದಪ್ಪ ಅಂತಂದೇಳಿ ಉಪಯೋಗ ಮಾಡಿ ಇದು ಶಾರ್ಟ್ಕಟ್ ಇದು ಸಮೀಪ ದೃಷ್ಟಿ ದೋಷವನ್ನು ಯಾವುದರಿಂದ ನಿವಾರಿಸ್ತಾರೆ ಅಂದರೆ ನಿಮ್ಮ ಮಸೂರದಿಂದ ದೂರ ದೃಷ್ಟಿ ದೋಷವನ್ನು ಪೀನ ಮಸೂರದಿಂದ ನಿವಾರಿಸ್ತಾರೆ ಸನ್ನಿ ದಪ್ಪ ಅಂತಂದೇಳಿ ನೆನ್ಪಿಟ್ಕೊಳ್ಳಿ ಓಕೆ ಸ್ವರಗಳು ಬರ್ತಾವಲ್ಲ ಸನ್ನಿ ದಪ್ಪ ಅಂತಂದೇಳಿ ಸಂಗೀತದಲ್ಲಿ ಓಕೆ ಈಗ ನೋಡಿ ಸರ್ ಇದೇನೇ ಕಾನ್ವೆಕ್ಸ್ ಮಿರರ್ ಅಂತ ಹೇಳಿದ್ರೆ ಪಿ ನ ಮಸೂರ ಕಾನ್ಕೇವ್ ಅಂತಂದ್ರೆ ನಿಮ್ಮ ಮಸೂರ ಅಂತ ಹೇಳಿದ್ರಿ ಓಕೆ ನಾವು ಈಗ ಫೋಕಲ್ ಲೆಂತ್ ಅನ್ನ ಬರಬೇಕಾದ್ರೆ ಫೋಕಲ್ ಲೆಂತ್ ಅಂತ ಹೇಳಿ ಯೂಸ್ ಮಾಡ್ತೀವಲ್ವಾ ಅಂದ್ರೆ ನಾಭಿ ದೂರದಿಂದ ಓಕೆ ಕಾನ್ಕೇವ್ ಮಿರರ್ ಅನ್ನ ಕೇಳ್ತಿದ್ರೆ ಅಥವಾ ಕಾನ್ವೆಕ್ಸ್ ಮಿರರ್ ಅನ್ನ ಕೇಳ್ತಿದ್ರೆ ನಾವು ಕೊಟ್ಟಿರುವ ಅಂಕೆಗಳನ್ನ ಓಕೆ ಆ ದೂರವನ್ನ ಕೊಟ್ಟಿರ್ತಾರಲ್ಲ ಯಾವದಾದ್ರೂ ಒಂದು ಆಬ್ಜೆಕ್ಟ್ ಅನ್ನ ಕೊಟ್ಟಿರ್ತಾರೆ ಕೆಲ ಇದು ಕ್ಯಾಂಡಲ್ ಅನ್ನ ಕೊಟ್ಟಿರ್ತಾರೆ ಓಕೆ ಮೇಣದ ಬತ್ತಿ ಇಷ್ಟು ದೂರದಲ್ಲಿದೆ ಹಂಗಾರೆ ಅದು ಅದರ ಏನಾಗುತ್ತೆ ಹೇಳಿ ಅದರ ನೆರಳು ಎಷ್ಟು ದೂರದಲ್ಲಿ ಬೀಳುತ್ತೆ ಓಕೆ ಅಥವಾ ಮಿರರ್ ಮಿರರ್ ಇಮೇಜ್ ಏನಾಗಿತ್ತು ನೋಡಿ ಅದು ಮಿರರ್ ಏನಾಗಿತ್ತು ಹೇಳಿ ಮಿರರಿಂದ ಎಷ್ಟು ದೂರದಲ್ಲಿ ಇದೆ ಅನ್ಕೊಳ್ಳಿ ಕ್ಯಾಂಡಲು ಓಕೆ ಈ ನೆರಳು ಎಷ್ಟು ದೂರ ಬೀಳುತ್ತೆ ಅಥವಾ ಪ್ರತಿಬಿಂಬ ಎಷ್ಟು ದೂರದಲ್ಲಿ ಬೀಳುತ್ತೆ ಅಂತಂದೇಳಿ ಕೇಳ್ತಿರ್ತಾರೆ ಆವಾಗ ಪೀನ ಮಸೂರದಲ್ಲಿ ಈ ಆಬ್ಜೆಕ್ಟನ್ನು ಕೊಟ್ಟಿರ್ತಾರಲ್ವಾ ಈ ಆಬ್ಜೆಕ್ಟು ಅದು ಎಷ್ಟು ದೂರದಲ್ಲಿದೆ ಅಂತಂದೇಳಿ ದೂರ ಯಾವಾಗಲೂ ಏನಾಗಿರುತ್ತೆ ಹೇಳಿ ಯು ವಿಕ್ವಸ್ ಟು ದೂರ ಯು ಅನ್ನು ರೆಪ್ರೆಸೆಂಟ್ ಮಾಡ್ತೀವಲ್ವಾ ಯು ವಿಕ್ವಸ್ ಟು ಯಾವಾಗಲೂ ಮೈನಸನ್ನು ತಗೋಬೇಕು ಪೀನ ಮಸೂರದಲ್ಲಾಗಿರಲಿ ನಿಮ್ಮ ಮಸೂರದಲ್ಲಾಗಿರಲಿ ಆಬ್ಜೆಕ್ಟ್ನ ದೂರವನ್ನು ಯಾವಾಗಲೂ ಮೈನಸ್ನಲ್ಲೇ ತಗೋಬೇಕು ನೆನಪಿರಲಿ ಸರ್ ಹಂಗಾರೆ ಪೀನ ಮಸೂರ ಮತ್ತು ನಿಮ್ಮ ಮಸೂರದಲ್ಲಿ ಇವನ್ನ ಹೆಂಗೆ ಕೇಳ್ತೀವಿ ಅಂದರೆ ಅಂದರೆ ಪೀನ ಮಸೂರದಲ್ಲಿ ಓಕೆ ಒಂದು ನಿಮಿಷ ಓಕೆ ಫೋಕಲ್ ಲೆಂತ್ ಇದೆಯಲ್ಲ ನಾಭಿ ದೂರವನ್ನು ಓಕೆ ಈ ನಾಭಿ ದೂರವನ್ನು ಯಾವ ಥರ ತಗೋಬೇಕಪ್ಪ ನಾಭಿ ದೂರವನ್ನು ಫೋಕಲ್ ಲೆಂತ್ನಲ್ಲಿ ಓಕೆ ಈ ಫೋಕಲ್ ಲೆಂತ್ನಲ್ಲಿ ಯಾವಾಗಲೂ ಪಾಸಿಟಿವ್ ತಗೋಬೇಕು ಫೋಕಲ್ ಲೆಂತ್ ಅಂದ್ರೆ ಅದೇ ಅಥವಾ ನಾಭಿ ದೂರ ಅಂದ್ರೆ ಅದೇ ಓಕೆ ಫೋಕಲ್ ಲೆಂತ್ ಅಂದರೆ ಏನು ಮಾಡ್ಬೇಕು ಹೇಳಿ ಪಾಸಿಟಿವ್ ತಗೋಬೇಕು ಓಕೆ ಅದೇ ನಿಮ್ಮ ಮಸೂರದಲ್ಲಿ ನೆಗೆಟಿವನ್ನು ತಗೋಬೇಕು ಓಕೆ ಇದನ್ನು ಒಂದು ಚಿತ್ರ ಹಾಕಿ ನೋಡೋದಾದರೆ ಓಕೆ ಈಗ ನೋಡಿ ಇಲ್ಲೊಂದು ಚಿತ್ರ ಇದೆ ಮತ್ತು ಇಲ್ಲೊಂದು ಚಿತ್ರ ಇದೆ ಅನ್ಕೊಳ್ಳೋಣ ಒಬ್ಬ ಮನುಷ್ಯ ನಿಂತಿದ್ದಾನೆ ಓಕೆ ಈ ಮಿರರಿಗೆ ಇಲ್ಲಿ ಹೊರಗಡೆ ನೋಡಿ ಇಲ್ಲಿಂದ ಏನಾಗುತ್ತೆ ನೋಡಿ ಇದೇನಾಗಿದೆ ನೋಡಿ ಯಾವ ಕಡೆ ಇದನ್ನು ನಾವು ಮಾರ್ಕ್ ಹಾಕಿಲ್ಲ ಅಲ್ಲಿಂದ ಏನಾಗ್ತದೆ ಅದು ಪ್ರತಿಫಲನ ಹೊಂದುತ್ತಿದೆ ಅಂತಂದೇಳಿ ಈ ಮಾರ್ಕ್ ಇದೆ ಅಂತಂದರೆ ಇಲ್ಲಿಂದ ಅಲ್ಲ ಒಳಗಡೆಯಿಂದ ಪ್ರತಿಫಲನ ಹೊಂದಿದೆ ಇಲ್ಲಿ ಮಾರ್ಕ್ ಒಳಗಡೆ ಇದೆ ಅಂದರೆ ಹೊರಗಡೆಯಿಂದ ಏನಾಗ್ತದೆ ಪ್ರತಿಫಲನ ಹೊಂದಿದೆ ಅಂತಂದೇಳಿ ಓಕೆ ನೋಡಿ ಈಗ ಇದ್ರದ್ದು ಏನಾಯ್ತು ಇಲ್ಲಿಗೆ ಪ್ರತಿಫಲ ದೂರ ಏನಾಗ್ತಾಳೆ ಯು ಇದರ ದೂರ ಯು ಓಕೆ ಇದನ್ನು ನಾವು ನಾಭಿ ದೂರ ಅಂತಂದೇಳಿ ಕರಿತೀವಿ ಇಲ್ಲಿಂದ ಓಕೆ ಈ ನಾಭಿ ದೂರವನ್ನು ಪಿಲಿಂದ ಸೂಚಿಸ್ತೀವಿ ಅಥವಾ ಫೋಕಲ್ ಅಂತಂದನ್ನು ಪಿಲಿಂದ ಸೂಚಿಸ್ತೀವಿ ಓಕೆ ಅರ್ಥ ಆಗ್ತಿದೆಯಲ್ವಾ ಫೋಕಲ್ ಅಂತ ಯಾವುದರಿಂದ ಸೂಚಿಸ್ತೇವೆ ಪಿಲಿಂದ ಸೂಚಿಸ್ತೀವಿ ಹಂಗಾರೆ ಈಗ ನಮಗೆ ಆರ್ ಈಕ್ವಸ್ ಟು ಆರ್ ಮತ್ತು ಎಫ್ ಅನ್ನು ನಾವು ಕಂಡುಹಿಡಿಬೋದು ಮತ್ತು ಆರ್ ಮತ್ತು ಎಫ್ ಓಕೆ ಆರ್ ಮತ್ತು ಎಫ್ ಅರ್ಥ ಆಗ್ತಿದೆಯಲ್ವಾ ಎರಡು ಎರಡು ಮೊಸರುವನ್ನು ಕೊಟ್ಟಿದ್ದೀನಿ ಒಂದು ಕಾನ್ವೆಕ್ಸು ಮತ್ತು ಕಾನ್ಕೇವು ನೋಡಿ ಈಗ ಮೊಸರದಲ್ಲಿ ನೆಗೆಟಿವ್ ಏನಕ್ಕೆ ತಗೊಂತೀವಿ ಅಂತಂದರೆ ನೋಡಿ ಈ ಚಿತ್ರದಿಂದ ಆಪೋಸಿಟಾಗಿ ರಿವರ್ಸ್ನಲ್ಲಿ ಬರ್ತಿದೆ ಇದು ರಿವರ್ಸ್ನಲ್ಲಿ ಏನಾಗ್ತಿದೆ ಹೇಳಿ ನಾಭಿ ದೂರದಿಂದ ಹಿಂದಕ್ಕೆ ಬೀಳ್ತಿದೆ ಅಂದರೆ ಚಿತ್ರಕ್ಕೂ ಇದಕ್ಕೂ ರಿವರ್ಸ್ನಲ್ಲಿ ಬರ್ತಿರೋದು ನೋಡಿ ಈಗ ಚಿತ್ರ ಇಲ್ಲಿ ಬೀಳ್ತಿದೆನ ಈ ನಾಭಿ ದೂರದಲ್ಲಿ ನಾಭಿ ದೂರದಿಂದ ಏನಾಗುತ್ತೆ ಹೇಳಿ ರಿವರ್ಸ್ನಲ್ಲಿ ಬರ್ತಿರೋದ್ರಿಂದ ಏನಾಗುತ್ತೆ ಇದನ್ನ ಮೈನಸ್ನಲ್ಲಿ ತಗೊತೀವಿ ಓಕೆ ಇದು ನಿಮ್ಮ ಮಸೂರ ಇದು ಪೀನ ಮಸೂರ ಓಕೆ ಮೈನಸ್ನಲ್ಲಿ ಏನಕ್ಕೆ ತಗೊತೀವಪ್ಪ ಅಂತಂದರೆ ಈ ಚಿತ್ರದಿಂದ ನಾಭಿ ದೂರದಿಂದ ರಿವರ್ಸ್ನಲ್ಲಿ ಅಂತಂದರೆ ನಿಮ್ಮ ಮಸೂರದಲ್ಲಿ ಏನಾಗಿದ್ದಾಳೆ ಒಳಗಡೆಯಿಂದ ಪ್ರತಿಫಲನ ಹೊಂತಾಯಿದೆ ಪೀನ ಮಸೂರದಿಂದ ಹೊರಗಡೆಯಿಂದ ಪ್ರತಿಫಲನ ಹೊಂತಿದೆ ಈಗ ನೋಡಿ ಈ ಪ್ರತಿಫಲನ ಏನಾಗಿದೆ ಈ ನಾಭಿಲಿಂದ ಒಳಗಡೆ ಬರ್ತಿರಿದ್ರೆ ಓಕೆ
ಈ ನಾಭಿಲಿಂದ ಒಳಗಡೆ ಪ್ರತಿಫಲನ ಹೊಂದಿದ್ದು ಇದನ್ನು ನಾವು ಪಾಸಿಟಿವ್ ತೊಗೊತೀವಿ. ಓಕೆ, ನಿಮಗೆ ಐ ಥಿಂಕ್ ಇದು ಅಂಡರ್ಸ್ಟ್ಯಾಂಡ್ ಹಂಗೆ ಆಗ್ತಿಲ್ಲ ಅನ್ಕೊತೀನಿ. ಯಾಕೆ ಹೇಳಿ, ಸ್ವಲ್ಪ ಡಿಫಿಕಲ್ಟ್ ಇದೆ, ಸ್ವಲ್ಪ ಪುಷ್ ಆಫ್ ಮಾಡ ಅಥವಾ ಪುಷ್ ಮಾಡೋರ ನೋಡಿ ಇನ್ನೊಂದ್ಸಲ ರಿವರ್ಸರ್ ಬಂದಾದ್ರೆ ನೋಡಿ ನಿಮಗೆ ಕ್ಲಿಯರ್ ಆಗುತ್ತೆ. ಅಂದರೆ ಈ ಚಿತ್ರದಿಂದ ನಾಭಿ ದೂರದಿಂದ ರಿವರ್ಸ್ನಲ್ಲಿ ಬರ್ತಾ ಇದೆ ಅಂತಂದರೆ ಇದಕ್ಕೆ ಯಾವುದಕ್ಕೆ ಒಂದು ಆಬ್ಜೆಕ್ಟಿಗೆ ಅವಾಗ ಏನಾಗುತ್ತೆ ಹೇಳಿ ಮೈನಸ್ ಅಂತ ತೊಗೊತೀವಿ. ಅದೇ ಏನಾಗುತ್ತೆ, ಆ ಚಿತ್ರದಿಂದ ನಾಭಿ ದೂರದಿಂದ ಅದೇ ಆ್ಯಂಗಲ್ನಲ್ಲಿ ಆ ಚಿತ್ರದ ಆ್ಯಂಗಲ್ನಲ್ಲೇ ಬರ್ತಿದೆ ಅಂದರೆ ಪಾಸಿಟಿವ್ ಆಗಿ ತೊಗೊತೀವಿ. ಓಕೆ ಓಕೆ, ಇನ್ನೊಂದು ಕಾನ್ಸೆಪ್ಟ್ ಇದ್ರ ಮೇಲೆ ಲಾಸ್ಟ್. ಓಕೆ, ಲೆನ್ಸ್ ಪವರು ಅಂತಂದೇಳಿ ಕರೀತಾರೆ. ಓಕೆ, ಪವರ್ ಆಫ್ ಲೆನ್ಸ್ ಅಂತಂದರೆ ಕೂಡ ನಾವು ಕರಿಬೋದು. ಪವರ್ ಆಫ್ ಲೆನ್ಸ್ ಆರ್ ಮಸೂರ ಶಕ್ತಿ. ಈ ಮಸೂರ ಶಕ್ತಿನ ಎದರಿಂದ ಸೂಚಿಸ್ತೀವಪ್ಪ ಅಂದರೆ ಪಿ ಈಕ್ವಲ್ಸ್ ಟು 1/F. ಇದು ಯಾವಾಗ ಅಂದರೆ ಮೀಟರ್ನಲ್ಲಿದ್ದಾಗ. ಪಿ ಈಕ್ವಲ್ಸ್ ಟು ಏನು, 1/F, ಯಾವಾಗ ಮೀಟರ್ನಲ್ಲಿದ್ದಾಗ. ಸರ್, ಈಗ ಮೀಟರ್ ಕೊಟ್ಟಿಲ್ಲ, ಸೆಂಟಿಮೀಟರ್ ಕೊಟ್ಟಿದ್ರೆ ಅಂತಂದರೆ ಪಿ ಈಕ್ವಲ್ಸ್ ಟು 100/F ಯಾವಾಗ ಸೆಂಟಿಮೀಟರ್ನಲ್ಲಿದ್ದಾಗ. ಸೆಂಟಿಮೀಟರ್ನಲ್ಲಿದ್ದಾಗ 100/F ಅಂತ ತೊಗೋಬೇಕು, ಮೀಟರ್ನಲ್ಲಿದ್ದಾಗ 1/F ಅಂತ ತೊಗೋಬೇಕು. ಓಕೆ, ಪವರ್ ಏನಾಗಿರ್ಬೇಕಲ್ಲೇ, ಪವರ್ ಯಾವಾಗಲೂ ಮೀಟರ್ನಲ್ಲೇ ಬರಬೇಕು. ಅರ್ಥ ಆಗ್ತಿದೆಯಲ್ವಾ, ಪವರ್ ಯಾವಾಗಲೂ ಏನಾಗಿರಬೇಕು, ಮೀಟರ್ನಲ್ಲೇ ಬರಬೇಕು. ಓಕೆ ಗಾಯ್, ಇದೇನಾಯ್ತು, ಇಷ್ಟು ಫಾರ್ಮುಲಾ. ಇದೇ ಮೇಲೆ ಒಂದೆರಡು ಕ್ವಶನ್ಸ್ ಇದ್ದಾವೆ, ಅವನ್ನು ನೋಡ್ಕೊಂಬಿಡೋಣ ಬೇಗ ಬೇಗ. ಓಕೆ, ಒಬ್ಬ ವ್ಯಕ್ತಿಯು ಬಂಡೆಯನ್ನು ಚಪ್ಪಾಳೆ ತಟ್ಟಿದರು. ಓಕೆ, ಒಬ್ಬ ವ್ಯಕ್ತಿ ಏನು ಮಾಡ್ತಿದ್ದಾನೆ, ಬಂಡೆಯಿಂದ ಅಥವಾ ಬಂಡೆಯ ದೂರದಿಂದ ಅನ್ಕೊಳ್ಳೋಣ ಚಪ್ಪಾಳೆ ತಟ್ಟಿದರು ಮತ್ತು ಅವರು 4 ಸೆಕೆಂಡ್ಗಳ ನಂತರ ಪ್ರತಿಧ್ವನಿಯನ್ನು ಕೇಳಿದರು. ಹಾಗಾದರೆ ವ್ಯಕ್ತಿಯಿಂದ ಬಂಡೆಯ ಅಂತರವನ್ನು ಕೇಳಿದೆ, ಡಿಸ್ಟೆನ್ಸನ್ನು ಕಂಡುಹಿಡಿಯ ಕೇಳ್ತಾರೆ. ಓಕೆ, ಡಿಸ್ಟೆನ್ಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಹಂಗಾರೆ ಅವ್ರು ಕೇಳ್ತಿರೋದೇನು, 4 ಸೆಕೆಂಡ್ಗಳ ನಂತರ. ಹಂಗಾರೆ ಟೈಮ್ ಎಷ್ಟು ಕೊಟ್ಟಿದ್ದಾರೆ, 4 ಸೆಕೆಂಡ್. ಹಂಗಾರೆ ವಿ ಅಂತಂದರೆ ವೇಗ, ವೇಗವನ್ನು ನಾನು ಬರೆದಿಲ್ಲ. ವೇಗ ಏನಾಗಿದೆಪ್ಪ ಅಂದರೆ ಇದರಲ್ಲಿ 346 ms/s ಇದೆ. ಓಕೆ, ವಿ ಈಕ್ವಲ್ಸ್ ಟು ಅಂತಂದರೆ ಒಂದು ಬ್ರಾಕೆಟಲ್ಲಿ ಬರ್ಕೊಳ್ಳಿ, ವಿ ಈಕ್ವಲ್ಸ್ ಟು 346 ms/s. 346 ms/s ಕೊಟ್ಟಿದ್ದಾರೆ. ಹಂಗಾರೆ ಡಿಸ್ಟೆನ್ಸನ್ನು ಕೇಳ್ತಿದ್ದಾರೆ. ಹಂಗಾರೆ ನಾವು ಧ್ವನಿಯ ಸೂತ್ರ ಏನಾಗಿರ್ತೇಳಿ, ಡಿಸ್ಟೆನ್ಸ್ ಈಕ್ವಲ್ಸ್ ಟು VT/2 ಅಂತಂದೇಳಿ ಕರಿತೀವಿ. ಹಂಗಾರೆ ವಿ ಏನಾಗಿರ್ತೇಳಿ, 346 × ಟೈಮ್ ಏನಾಗಿದೆ, 4 sec/2. ಹಂಗಾರೆ 2 × 4, ಹಂಗಾರೆ 346 × 2 ಏನಾಗುತ್ತೇಳಿ, 692 ms. ಓಕೆ, ಎಷ್ಟಾಗುತ್ತೇಳಿ, 692 ms ದೂರದಲ್ಲಿ ಆ ಬಂಡೆ ಇದೆ. ಓಕೆ, ಅರ್ಥ ಆಗ್ತಿದೆಯಲ್ವಾ, ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಬಂಡೆ ಎದುರುಗಡೆಗೆ, ಇದೊಂದು ದೊಡ್ಡ ಬಂಡೆ ಇದೆ ಅಂದ್ಕೊಳ್ಳೋಣ, ಈ ಬಂಡೆ ಎದುರುಗಡೆಗೆ ಏನು ಮಾಡ್ತಾನೆ, ಚಪ್ಪಾಳೆ ತೊಡ್ತಾನೆ. ಆ ಚಪ್ಪಾಳೆ ಏನಾಗುತ್ತೆ ಅಂತೆ, ಅದು ಆ ಬಂಡೆಗೆ ತಾಕಿ ರಿವರ್ಸ್ ಬರುತ್ತೆ ಅಂತೆ. ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ, 4 sec. ಓಕೆ ನೋಡಿ, ಇದು ಟೈಮ್ ಏನಾಗುತ್ತೆ ಹೇಳಿ, ಹೋಗಿ ಬರಲಿಕ್ಕೆ ಏನಾಗುತ್ತೆ ಹೇಳಿ ಟೈಮ್ ಕೊಟ್ಟಿದ್ದಾನೆ, ಎರಡು ಪಟ್ಟು ಟೈಮ್ ಆಗುತ್ತಲ್ವಾ. ಹಾಗಾಗಿ ನಾವು ಡಿವೈಡ್ ಬೈ 2 ಅಂತಂದು ಹೇಳಿ ಮಾಡ್ತೀವಿ, ಡಿಸ್ಟೆನ್ಸ್ ಆಗಿನ ಈಸಿಯಾಗಿ ಕಂಡುಹಿಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ. ಓಕೆ, ಸ್ವಲ್ಪ ನಾನು ಹೇಳ್ತೀನಿ, ಕಾರಣ ಇದು ಅರ್ಥ ಆಗಲಿಲ್ಲ ಅಂದರೆ ಹೇಳ್ತಿರ್ತೀವಲ್ವ, ಅವು ಬರ್ಕೊಳ್ಳಿ. ಸಮುದ್ರದಲ್ಲಿ ಒಂದು ಹಡಗು ಸಮುದ್ರದ ಆಳ ತಿಳಿಯಲು ಸೋನಾರ್ ತರಂಗವನ್ನು ಕಳಿಸುವರು, ಅದು 6 ಸೆಕೆಂಡ್ನ ನಂತರ ಮರಳಿದರೆ ಸಮುದ್ರದ ಆಳ ಎಷ್ಟು. ಈಗ ನೋಡಿ, ನಾನು ಹೇಳಿದೆ ನಾನು, ಓಕೆ, ಧ್ವನಿ ಏನಾಗಿರುತ್ತೆ ಹೇಳಿ, ಸೋನಾರ್ಲಿಂದ ನಾವು ಅಳೆಯೋದು. ಈಗ ನೋಡಿ, ಸೋನಾರನ್ನು ಕಳಿಸ್ತಿದ್ದಾರೆ, ಯಾವುದು ಒಂದು ಹಡಗಿದೆ. ನಾನು ಇದನ್ನು ಕ್ವಶನ್ಸ್ನ ಮಾಡಲ್ ಕ್ವಶನ್ ಪೇಪರ್ ಮಾಡಬೇಕಾದ್ರೂ ಮಾಡಿದ್ದೀನಿ. ಓಕೆ, ಈ ಒಂದು ಹಡಗಿದೆಪ್ಪ, ಈ ಹಡಗು ಏನು ಮಾಡುತ್ತಪ್ಪ ಅಂದರೆ, ಇಲ್ಲಿ ಸಮುದ್ರದ ತಳಗಿರುವ ಏನದು ದೂರವನ್ನು ತಿಳಿಯಲು, ಅದು ಎಷ್ಟು ದೂರದಲ್ಲಿದೆಯಪ್ಪ ಅಂತಂದೇಳಿ ಇಲ್ಲಿಂದ ಒಂದು ಸೋನಾರನ್ನು ಕಳಿಸುತ್ತೆ. ಓಕೆ, ಈ ಸೋನಾರ್ ಏನು ಮಾಡುತ್ತೆ, ಈ ಅಂದರೆ ಸಮುದ್ರದ ತಳಕ್ಕೆ ತಟ್ಟೋದು ರಿವರ್ಸ್ ಬರುತ್ತಲ್ವಾ. ಇದು ರಿವರ್ಸ್ ಬಂದು ಏನು ಮಾಡುತ್ತೆ, ಎಷ್ಟು ಸೆಕೆಂಡ್ಗಳ ನಂತರ ರಿವರ್ಸ್ ಬರುತ್ತಂತೆ, 6 ಸೆಕೆಂಡ್ಗಳ ನಂತರ ರಿವರ್ಸ್ ಬರುತ್ತಂತೆ. ಓಕೆ, ಹಂಗಾರೆ ವೆಲಸಿಟಿ ಅಂದರೆ ವಿ ಕೋಸ್ಟು ಅಂದರೆ ವೇಗ ಈ ಕೋಸ್ಟ್ ಇಲ್ಲಿ ಕೂಡ ವೇಗ ಬರ್ತಿಲ್ಲ, 1500 ms/s ತಗೊಳ್ಳಿ. ಓಕೆ, 6 ಸೆಕೆಂಡ್ನಲ್ಲಿ ಹೋಗಿ ರಿವರ್ಸ್ ಬರುತ್ತೆ. ಆ ಸೋನಾರ್ನ ವೇಗ ಎಷ್ಟಾಗಿದೆ ಹೇಳಿ, 1500 ms/s ಆಗಿದೆ. ಹಾಗಾದರೆ ಸಮುದ್ರದ ಆಳ ಎಷ್ಟು, ಈ ಡಿಸ್ಟೆನ್ಸ್ ಈ ಹಡಗಲಿಂದ ಸಮುದ್ರದ ಆಳ ಎಷ್ಟು ದೂರ ಇದೆ ಅಂತಂದೇಳಿ ಕೇಳ್ಬಿಟ್ಟಿದ್ರೆ, ಡಿ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಹಂಗಾರೆ ಡಿ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಇದೆಯಲ್ಪ, ವಿ ಎಷ್ಟು ಕೊಟ್ಟಿದ್ದಾರೆ, 1500
मीटर पर् सेकेंड हाँ टाइम एट्द्रप सिक्स सेकेंड अंत हाँ सूत्र ऐनप ना सोनार आगेबू अथवा गुड ध्वनि अंत बंतर नहीं बी ईक्वल्स टू वि टी डिवाइड बाय टू अंत वी कॉस्ट एस्टि 1500 इंटू एस्टिदे 6 सेकेंड डिवाइड बाय टू एडमूरले ओके हद्मूरले नल्वत नाक सविद ईदूर मीटर ओके 4500 मीटर इतना किलोमीटर कन्वर्ट 4500 डिवाइड बाय 1000 हाक पॉइंट आदमे संख्य जीरो पॉइंट आदमे बिटिडो 4.5 किलोमीटर ऑप्शन ए इज दि राइट आंसर ओके नेक्स्ट वन प्रतिबिंब दर्प ಪ್ರತಿಬಿಂಬ ಏರ್ಪಡಲು ಓಕೆ ನನ್ನ ಅಕ್ಷರ ಸ್ವಲ್ಪ ನೀಟ ಬಿಡಲ್ಲ ಹಾಗಾಗಿ ಹೇಳ್ತಿರ್ತೀನಲ್ಲ ಹೋಗ ಬರ್ಕೊಳ್ಳಿ ಪ್ರತಿಬಿಂಬ ಏರ್ಪಡಲು ಸಮತಲ ದರ್ಪಣದ ನಡುವೆ ಎಷ್ಟು ಕೋನ ಇರಬೇಕು ಆಹಾ ಕ್ವೆಶ್ಚನ್ ತಪ್ಪಾಗಿದೆ ಇದು ಇಲ್ಲಿ ಕ್ವೆಶ್ಚನ್ ಅಲ್ಲಿ ಒಂದು ಎರಡು ಮಾಡ್ಕೊಳ್ಳಿ ಐದು ಪ್ರತಿಬಿಂಬ ಏರ್ಪಡಲು ಅಂತ ಹೇಳಕಚ್ಚೆ ಓಕೆ ಐದು ಪ್ರತಿಬಿಂಬ ಏರ್ಪಡಲು ಸಮತಲ ದರ್ಪಣದ ನಡುವೆ ಎಷ್ಟು ಕೋನ ಇರಬೇಕು ಅಂತ ಕೇಳ್ತಿದ್ದಾರೆ ಓಕೆ ನಾನು ದರ್ಪಣ ಅಂತಂದ್ರೆ ನಾನು ಅವಾಗ ಹೇಳಿದೆ ಪ್ರತಿಬಿಂಬ ಅಂತಂದ ಕ್ವೆಶ್ಚನ್ಸ್ ಏನು ಬರಬೇಕು ಎನ್ ಈಕ್ವಲ್ಸ್ ಟು 360 ಡಿವೈಡ್ ಬೈ ಥೀಟಾ ಅಂತಂದ ಹೇಳಿದೆ ಇದು 360 ಅಂದ್ರೆ ಟೋಟಲ್ ಡಿಗ್ರಿ ಇದು ಓಕೆ ಈಗ ಏನು ಹೇಳ್ತಿದಾನೆ ಅವನು ಪ್ರತಿಬಿಂಬನ ಐದು ಸಂಖ್ಯೆ ಹೇಳ್ತಾನೆ ಐದು ಪ್ರತಿಬಿಂಬ ಬರಬೇಕಂದ್ರೆ ಥೀಟಾ ವ್ಯಾಲ್ಯೂ ಎಷ್ಟು ಅಂತಂದ ಹೇಳಿ ಹಂಗಾದ್ರೆ ನಮಗೆ ಏನು ಕೇಳಬೇಕು ಈಗ ಥೀಟಾವನ್ನು ಕಂಡುಹಿಡಿಬೇಕು ಏನು ಕೊಟ್ಟಿದ್ದಾರೆ ಎನ್ನ ವ್ಯಾಲ್ಯೂ ಕೊಟ್ಟಿದ್ದಾರಲ್ವಾ ಹಂಗಾದ್ರೆ ಥೀಟಾ ಈಕ್ವಲ್ಸ್ ಟು ಏನಂತ ಬರಿಬೋದು 360 ಡಿವೈಡ್ ಬೈ ಎನ್ ಅಂತಂದೇಳಿ ಬರಿಬೋದಲ್ವಾ 360 ಡಿವೈಡ್ ಬೈ ಎನ್ ಹಂಗಾದ್ರೆ ಎನ್ ಈಕ್ವಲ್ಸ್ ಎಷ್ಟಾಗಿದೆ 5 ಅಂತ ಹೇಳ್ತಿದ್ದಾರೆ ಸರ್ ನಾನು 5 ತಗೋಬೇಕಾ ಓಕೆ ನಾವು ಯಾವಾಗ ಔಟ್ಪುಟ್ ಬರುತ್ತಲ್ವಾ ಪ್ರತಿಬಿಂಬಗಳು ಎಷ್ಟಿದೆ ಅಂತಂದು ಹೇಳ್ತಿದ್ದಾರೆ ಅಂತಂದರೆ ನನ್ನ ಸರಿ ಸಂಖ್ಯೆ ಇದ್ದರೆ ಬ್ರದರ್ ಸರಿ ಸಂಖ್ಯೆ ಬಂದರೆ ಏನು ಮಾಡಬೇಕು ಪ್ರತಿಬಿಂಬವನ್ನು ಮೈನಸ್ 1 ಮಾಡಬೇಕು ಅಂತ ಹೇಳ್ತಿದೆ ಹಂಗಾರೆ ಇಲ್ಲಿ 5 ಇದೆ ಅಂತಂದರೆ ಪ್ರತಿಬಿಂಬಗಳ ಸಂಖ್ಯೆ 5 ಇದೆ ಅಂತಂದರೆ ಏನಾಗಿರ್ತಾಳೆ ಇಲ್ಲಿ ಮೈನಸ್ 1 ಮಾಡಿದ್ದಾರೆ ಅಂತಂದೇಳಿ ಅರ್ಥ ಬರುತ್ತೆ ಗಾಯಸ್ ನಿಮಗೆ ಅರ್ಥ ಆಗ್ತಿದ್ಯಲ್ವಾ ಸರಿ ಸಂಖ್ಯೆಗಳಲ್ಲಿ ಏನಾಗಿದೆ ಮೈನಸ್ 1 ಮಾಡಿದ್ದಾರೆ ಅಂತಂದೇಳಿ ಹಂಗಾದರೆ ನಾವು ಇದನ್ನು ಹೆಂಗೆ ಬರಿಬೋದು ಈಗ 360 ಡಿವೈಡ್ ಬೈ ಎನ್ ಅಂದರೆ 5 ಅಂತ ಹೇಳಿದಲ್ವಾ ಮೈನಸ್ 1 ಮಾಡಿರೋದಕ್ಕೆ 5 ಬರ್ತಿದೆ ಹಾಗಾದ್ರೆ ಅದನ್ನು ನಾವೇನು ಮಾಡ್ಬೋದು ಪ್ಲಸ್ 1 ಮಾಡ್ಕೊಳ್ಳೋಣ ನಮಗೆ ಅವಾಗ ಎಷ್ಟು ಡಿಗ್ರಿ ಕೋನ ಏರ್ಪಟ್ಟಿದೆ ಅಂತಂದೇಳಿ ಗೊತ್ತಾಗುತ್ತೆ ಓಕೆ 6 36 60 ಡಿಗ್ರಿ ಕೋನ ಏರ್ಪಟ್ಟಿದೆ ಸರ್ ನನಗಿನ್ನೂ ಅರ್ಥ ಆಗಲಿಲ್ಲ ರಿವರ್ಸ್ ಮಾಡಿ ತೋರಿಸ್ರಿ ಅಂತಂದು ಹೇಳಿದರೆ ಓಕೆ ಅದೇ ಎನ್ ಈಕ್ವಲ್ಸ್ ಎಷ್ಟು 360 ಡಿವೈಡ್ ಬೈ ಥೀಟಾ ಅಂತ ಹೇಳಿದೆ ಈಗ ಥೀಟಾ ವ್ಯಾಲ್ಯೂ 60 ಕೊಟ್ಟಿದ್ದಾರಲ್ವಾ 360 ಡಿವೈಡ್ ಬೈ 60 ಈಕ್ವಲ್ಸ್ ಟು ಈ ಜೀರೋಗೆ ಈ ಜೀರೋ ಕ್ಯಾನ್ಸಲ್ ಆಯಿತು 6 6 36 ಈಗ ನನಗೆ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು ಬಂದಿದೆ 6 ಬಂದಿದೆ ಅರ್ಥ ಆಗ್ತಿದೆಯಲ್ವ ಪ್ರತಿಬಿಂಬಗಳ ಸಂಖ್ಯೆ 6 ಬಂದಾಗ ನಾನು ಏನು ಹೇಳಿದೆ ನಾನು ಸರಿ ಸಂಖ್ಯೆ ಇದ್ದಾಗ ಮೈನಸ್ 1 ಮಾಡ್ರಪ್ಪ ಅಂತ ಹೇಳಿದೆ ಹಂಗಾರೆ ಏನಾಯ್ತು ಮೈನಸ್ 1 ಮಾಡಿದ್ರೆ 5 ಪ್ರತಿಬಿಂಬಗಳು ಸಿಕ್ತು ನೋಡಿ ಈ 5ಕ್ಕೂ ಈ 5ಕ್ಕೂ ಏನಾಗ್ತಿದೆ ಟ್ಯಾಲಿ ಆಗ್ತಿದೆಯಲ್ವಾ ಅರ್ಥ ಆಗ್ತಿದೆಯಲ್ವಾ ಯಾವಾಗ 6 ಬಂದರೆ ಮಾತ್ರ ಮೈನಸ್ 1 ಮಾಡಬೇಕು ಸರಿ ಸಂಖ್ಯೆ ಬಂದಾಗ ಬೆಸ್ಟ್ ಸಂಖ್ಯೆ ಇದ್ದಾಗ ಡೈರೆಕ್ಟ್ ಆದ ಆನ್ಸರ್ ಇರಬೇಕು ಓಕೆ ನೆಕ್ಸ್ಟ್ ಒನ್ ಗೈಸ್ ಇದಕ್ಕೆ ಇನ್ನೊಂದೆರಡು ಕ್ವೆಶನ್ಸನ್ನು ನಿಮ್ಗೆ ಯಾರು ಮಾಡ್ಕೋಬೇಕಾಗುತ್ತೆ ಓಕೆ ಯಾಕಂದರೆ ಸ್ವಲ್ಪ ಮಾಡಲೇಬೇಕು ಯಾಕಂದರೆ ಈ ಕ್ವೆಶನ್ಸ್ಗಳು ಭಾಳ ಸಲ ರಿಪೀಟ್ ಆಗಿದ್ದಾವೆ ಹಾಗಾಗಿ ಈಗ ನೋಡಿ ಥೀಟಾ ವ್ಯಾಲ್ಯೂ 30 ಡಿಗ್ರಿ ಕೊಟ್ಟಿದ್ದಾರೆ ಹಾಗಾದರೆ ಪ್ರತಿಬಿಂಬಗಳ ಸಂಖ್ಯೆ ಕೇಳ್ತಿದ್ದಾರೆ ಓಕೆ ಈಗ ಪ್ರತಿಬಿಂಬಗಳ ಸಂಖ್ಯೆ ಕೇಳ್ತಿದ್ದಾರೆ ಅಂದರೆ ನಾವು ಹೆಂಗೆ ಬರಿಬೋದಪ್ಪ ಎನ್ ಈಕ್ವಲ್ಸ್ ಟು 360 ಡಿವೈಡ್ ಬೈ ಏನು ಥೀಟಾ ಅಂತ ಹೇಳ್ತೀವಿ ಈಗ ಥೀಟಾ ವ್ಯಾಲ್ಯೂನ 30 ಡಿಗ್ರಿ ಕೊಟ್ಟಿದ್ದಾರೆ ಅಂತಂದರೆ ನಾವು ಹೆಂಗೆ ಬರ್ಬೋದು ಎನ್ ಈಕ್ವಲ್ಸ್ ಟು 360 ಡಿವೈಡ್ ಬೈ ಥೀಟಾ ಎಷ್ಟು 30 ಡಿಗ್ರಿ ಓಕೆ ಹಂಗಾರೆ ಏನಾಗುತ್ತೆ ಎನ್ ವ್ಯಾಲ್ಯೂ 3 1 3 3 2 6 0 0 ಕ್ಯಾನ್ಸಲ್ ಆಯ್ತಲ್ವ ಎನ್ ಈಕ್ವಲ್ಸ್ ಟು 12 ಬಂತು ಹಂಗಾರೆ 12 ರೈಟಾ ಇಲ್ಲ ಯಾಕೆ ಹೇಳಿ ಮೈನಸ್ 1 ಮಾಡಬೇಕು ಸರಿ ಸಂಖ್ಯೆ ಇರೋದ್ರಿಂದ ಹಂಗಾರೆ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು ಬರುತ್ತೆ ಹೇಳಿ 11 ಪ್ರತಿಬಿಂಬಗಳು ಬರುತ್ತೆ ಓಕೆ ಅರ್ಥ ಆಯ್ತಲ್ವಾ ಇದನ್ನ ಒಂದೆರಡು ಹೋಮ್ವರ್ಕ್ ತಗೊಳ್ಳಿ ಹೋಮ್ವರ್ಕ್ ಏನಪ್ಪ ಅಂತಂದರೆ ಥೀಟಾ ವ್ಯಾಲ್ಯೂ ಎಷ್ಟು 180 ಡಿಗ್ರಿ ಇದ್ದರೆ ಎಷ್ಟು ಪ್ರತಿಬಿಂಬಗಳು ಬರ್ತವೆ ಅಂತಂದೇಳಿ ಓಕೆ ಈಗ ಥೀಟಾ ವ್ಯಾಲ್ಯೂ 40 ಡಿಗ್ರಿ ಇದ್ದರೆ ಎಷ್ಟು ಪ್ರತಿಬಿಂಬಗಳು ಬರ್ತವೆ ಅಂತಂದೇಳಿ ಕಮೆಂಟ್ನಲ್ಲಿ ತಿಳಿಸಿ ನೀವು ಕಮೆಂಟ್ನ ಮಾಡಿದರೆ ನಮಗೆ ಅರ್ಥ ಆಗುತ್ತೆ ನೀವು ಓಕೆ ನಮ್ಮ ಜೊತೆಗೆ ವರ್ಕ್ ಮಾಡ್ತಿದ್ದೀರ ಅಂತಂದೇಳಿ ಕಮೆಂಟ್ ಮಾಡಲೇಬೇಕು ಓಕೆ ನಾವು ಎಫರ್ಟ್ ಹಾಕಿ ಮಾಡ್ತಿದ್ದೀವಿ ಅಂದರೆ ನೀವು ಅದಕ್ಕೆ ಪ್ರತಿಫಲ ಪಡಿತಿದ್ದೀರ ಅಂತಂದರೆ ನಮಗೆ ಗೊತ್ತಾಗಬೇಕಲ್ವ ನೀವು ವರ್ಕ್ ಮಾಡ್ತಿದ್ದೀರೋ ಇಲ್ಲ ಅಂತಂದೇಳಿ ಓಕೆ
ನಾವು ಇನ್ನೂ ಸ್ವಲ್ಪ ಅಪ್ಡೇಟ್ ಆಗಕ್ಕೆ ಬರುತ್ತೆ, ಇನ್ನೂ ಸ್ವಲ್ಪ ಬೆಸ್ಟ್ ಆಫ್ ಬೆಸ್ಟ್ ಅಂತಂದೇಳಿ ಕೊಡೋಕ್ಕೂ ಬರುತ್ತಲ್ವಾ, ನೀವು ವರ್ಕ್ ಮಾಡ್ತಿದ್ದೀರಿ ನಮ್ಮ ಜೊತೆಗೆ ಅಂತಂದರು. ಹಾಗಾಗಿ ಕಮೆಂಟನ್ನು ಮಾಡಿ ಅಂದ್ರೆ ಅದಕ್ಕೋಸ್ಕರನೇ ಏನು ಕೇಳ್ತೀವಪ್ಪ ಅಂದರೆ ನಿಮಗೂ ಅರ್ಥ ಆಗಲಿ, ಅರ್ಥ ಆಗಿರೋದು ಕೂಡ ನೀವು ಎಕ್ಸ್ಪ್ರೆಸ್ ಮಾಡಲಿ ಅಂತಂದೇಳಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಿರ್ತೀನಿ. ಓಕೆ, ಅರ್ಥ ಆಯ್ತಲ್ವಾ? ಎರಡು ಕ್ವಶನ್ಸನ್ನು ಕಮೆಂಟ್ ಮಾಡಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ಈಗ ಪೀನ ಮೊಸರದ ನಾಭಿದರವು 25 ಸೆಂಟಿಮೀಟರ್, ಅದರ ಸಂಭಾವ್ಯ ಶಕ್ತಿಯನ್ನು ಲೆಕ್ಕಾಚಾರ ಹಾಕಿ. ಓಕೆ, ಪೊಟೆನ್ಷಿಯಲ್ ಪವರ್ ಅಂತ ಹೇಳ್ತಾರೆ, ಇಲ್ಲಿದೆಪ್ಪ ಪೊಟೆನ್ಷಿಯಲ್ ಪವರ್. ಈಗ ನೋಡಿ, ನಾನು ಆವಾಗಲೇ ಹೇಳಿದೆ, ನಾನು ಈ ಥರ ಮೊಸರದ ನಾಭಿ ದೂರ ಅಂತಂದರೆ ನಾಭಿ ದೂರವನ್ನು ನಾನು ಪೀಲಿಂದ ಸೂಚಿಸ್ತೀವಿ ಅಂತಂದು ಹೇಳಿದ್ವಲ್ವಾ. ಪಿ ಈಕ್ವಸ್ಟ್ ಏನು, 1/f ಅಂತಂದು ಹೇಳಿದ್ವಿ. ಯಾವಾಗ ಇದು ಮೀಟರ್ನಲ್ಲಿ ಇದ್ದಾಗ, ಈಗೇನು ಸೆಂಟಿಮೀಟರ್ನಲ್ಲಿ ಇದೆಯಲ್ವಾ, ಸೆಂಟಿಮೀಟರ್ ಇದ್ದಾಗ ಏನು ಬರಬೇಕಂತಂದರೆ ಪಿ ಈಕ್ವಸ್ಟು 100/f ಅಂತ ಹೇಳಿದೆ. ಓಕೆ, ಹಂಗಾರೆ ಎಫ್ನ ಹೇಳ್ತಿದ್ರೆ ಎಫ್ ಈಕ್ವಸ್ಟ್ ಎಷ್ಟು, 25 ಸೆಂಟಿಮೀಟರ್. ಪೀನ ಮೊಸರು ಹೇಳ್ತಿರೋ 25 ಸೆಂಟಿಮೀಟರು, ಹಂಗಾರೆ 100/f ಈಕ್ವಸ್ಟ್ ಎಷ್ಟಾಯ್ತು, 25. ಹಾಗಾದರೆ ಪಿ ಎಕ್ಸ್ಟ್ ಬರ್ತೇಳಿ 4 ಡಯಾಪ್ಟರ್ ಬರುತ್ತೆ. ಡಿ ಅಂತಂದರೆ ಏನಂತ, ಡಿ ಅಂದರೆ ಏನು ಸೂಚಿಸ್ತೀವಪ್ಪ ಅಂದರೆ ಡಯಾಪ್ಟರ್. ಓಕೆ, ಈ ಕ್ವಶನ್ಸು ಈಸಿಯಾಗಿ ಬರ್ತವೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ, ಒಂದು ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಓಕೆ, ನೀವು ಮಿಸ್ ಮಾಡ್ಕೋಬೇಡಿ ಈ ಥರ ಕ್ವಶನ್ಸ್ಗಳನ್ನು. ನೆಕ್ಸ್ಟ್ ಒನ್. ಓಕೆ, ಶಕ್ತಿ 2D+2D ಹೊಂದಿರುವ ಲೆನ್ಸ್ ನಾಭಿ ದೂರವನ್ನು ಹೊಂದಿರುತ್ತದೆ, ಎಷ್ಟು ನಾಭಿ ದೂರವನ್ನು ಹೊಂದಿರುತ್ತೆ ಅಂತ ಕೇಳ್ತಾರೆ. ಅದೇ ಪಿ ಈಕ್ವಸ್ಟ್ ಏನು ಬರ್ದಪ್ಪ, 1/f ಅಂತ ಹೇಳಿದ್ವಾ. ಇಲ್ಲಿ ಸೆಂಟಿಮೀಟರ್ ಇರೋದ್ರಿಂದ ಇದು ಸೆಂಟಿಮೀಟರು. ಓಕೆ, ಈ ಸೆಂಟಿಮೀಟರ್ ಇರೋದ್ರಿಂದ ನಾವೇನು ಬರಿಬೋದು, ಇದನ್ನು ಇದು ಮೀಟರಲ್ಲಿರುತ್ತೆ. ಪಿ ಈಕ್ವಸ್ಟ್ ಏನು, 100/f ಸೆಂಟಿಮೀಟರ್. ಹಂಗಾದರೆ ಪಿ ಈಕ್ವಸ್ಟ್ ಏನು, 2 ಡಯಾಪ್ಟರ್ ಅಂತ ಹೇಳ್ತಿದ್ರಲ್ವ. ಓಕೆ, 2 ಡಯಾಪ್ಟರ್, ಪಿ ಈಕ್ವಸ್ಟ್ ಎಷ್ಟು, 2 ಡಯಾಪ್ಟರ್. 100/f, ಎಫನ್ನು ಕೇಳ್ತಿರೋದ್ರಿಂದ ಏನಾಗುತ್ತೇಳಿ, 100/2 ಆಗುತ್ತೆ. ಹಂಗಾರೆ ಫೋಕಲ್ ಎಂತ ಎಷ್ಟಾಗುತ್ತೆ ಹೇಳಿ, 50 ಸೆಂಟಿಮೀಟರ್. ಓಕೆ, ಎಷ್ಟು ದೂರ ಹೊಂದಿದೆ ಇದು, 50 ಸೆಂಟಿಮೀಟರ್ ದೂರವನ್ನು ಹೊಂದಿದೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಒಂದು ಕಾನ್ಕೇವ್ ಕನ್ನಡಿಯ ವಕ್ರತೆ ತ್ರಿಜ್ಯವು 6.2 ಸೆಂಟಿಮೀಟರ್ ಆಗಿದ್ದರೆ ಅದರ ನಾಭಿ ದೂರ ಎಷ್ಟು. ಓಕೆ, ಇಲ್ಲಿ ಕೂಡ ಏನು ಮಾಡ್ತಿದ್ರು ಹೇಳಿ, ನಾಭಿ ದೂರವನ್ನು ಕೇಳ್ತಿದ್ದಾರೆ. ಅಂದರೆ ವಕ್ರತೆಯ ತ್ರಿಜ್ಯ, ನಾನು ಹೇಳಿದೆ ವಕ್ರತೆಯ ತ್ರಿಜ್ಯ ರೇಡಿಯಸ್ ಆಫ್ ಕರ್ವೇಚರ್ ಅಂತಂದೇಳಿ, ROC, ರೇಡಿಯಸ್ ಆಫ್ ಕರ್ವೇಚರ್ ಅಂತಂದರೆ ವಕ್ರತೆಯ ತ್ರಿಜ್ಯ ಅಂತಂದೇಳಿ ಕರೀತಾರೆ. ಓಕೆ, ನಾನು ಆವಾಗಲೇ ಹೇಳಿದೆ ರೇಡಿಯಸ್ ಆಫ್ ಕರ್ವೇಚರ್ ಈಕ್ವಸ್ ಟು 2f ಅಂತಂದೇಳಿ. ಈಗ ನಾಭಿ ದೂರ ಕೇಳ್ತಿರೋದ್ರಿಂದ ಎಫ್ ಈಕ್ವಸ್ ಏನಾಗುತ್ತೆ ಹೇಳಿ, 2 ಅಂತಂದೇಳಿ ಕರಿಬೋದಾ. ಓಕೆ, ಈಗ ನಮಗೆ ವಕ್ರತೆಯ ತ್ರಿಜ್ಯ ಎಷ್ಟು ಕೊಟ್ಟಿದ್ದೀನಪ್ಪ, 6.2 ಸೆಂಟಿಮೀಟರ್. ಹಂಗಾದರೆ ರೇಡಿಯಸ್ ಆಫ್ ಕರ್ವೇಚರ್ ಈಕ್ವಸ್ ಎಷ್ಟಾಯ್ತು, 6.2 ಸೆಂಟಿಮೀಟರ್. ಹಂಗಾದರೆ ಆರ್ ಏನಾಗಿದೆ, 6.2 ಸೆಂಟಿಮೀಟರ್ ಡಿವೈಡ್ ಬೈ 2 ಅಂತಂದರೆ ಎಷ್ಟಾಗುತ್ತೆ ಹೇಳಿ. ಓಕೆ, ಫೋಕಲ್ ಲೆಂತ್ ಅಥವಾ ನಾಭಿ ದೂರ ಎಷ್ಟಾಗುತ್ತೆ, 2 × 3 = 2. ಓಕೆ, 3.1 ಸೆಂಟಿಮೀಟರ್ ಅಲ್ವಾ, ನಾನು ಹೇಳಿದೆ ಆವಾಗಲೇ ಇಲ್ಲಿ ಒಂದು ಯಾವುದಾದ್ರೂ ಒಂದು. ಓಕೆ, ಇದು ಆರ್ ಆಗಿರುತ್ತೆ, ಇದು ಎಫ್ ಆಗಿರುತ್ತೆ, ಇದೇನಾಗಿರುತ್ತೆ ಪಿ ಅಂತ ಹೇಳಿದ್ವಿ, ನಾಭಿ ದೂರ, ಇದು ಫೋಕಲ್ ಲೆಂತ್. ಈಗ ನೋಡಿ, ಇಲ್ಲಿಂದ ಏನಾಗುತ್ತೆ ಹೇಳಿ, ಅರ್ಧ ಇರುತ್ತಲ್ವಾ, ಇದೇನಾಗಿರುತ್ತೆ 6.2 ಅಂತಂದರೆ ಇದು ಸೆಂಟ್ರಿಗೆ ಏನಾಗಿರುತ್ತೆ, ಫೋಕಲ್ ಲೆಂತ್ ಇರುತ್ತೆ, ಇದರ ಅರ್ಧ ಇರುತ್ತೆ. ಹಾಗಾಗಿ ಫೋಕಲ್ ಲೆಂತ್ ಈಕ್ವಸ್ಟು 3.1 ಸೆಂಟಿಮೀಟರ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಒನ್. 20 ಸೆಂಟಿಮೀಟರ್ ವಕ್ರತೆಯ ತ್ರಿಜ್ಯದ ಪೀನ ಕನ್ನಡಿಯಿಂದ 5 ಸೆಂಟಿಮೀಟರ್ ದೂರದಲ್ಲಿರುವ ವಸ್ತುವನ್ನು ಇರಿಸಿದರೆ ಅದರ ಚಿತ್ರದ ಸ್ಥಾನವನ್ನು ಕಂಡುಹಿಡಿಯಿರಿ, ಅಂದರೆ ಎಷ್ಟು ದೂರದಲ್ಲಿ ಆ ಚಿತ್ರ ಬೀಳುತ್ತೆ ಅಂತಂದರೆ. ಓಕೆ, ಈಗ ನೋಡಿ, ಒಂದು ಚಿತ್ರವನ್ನು ಬಿಡಿಸೋಣ, ಅದು ಯಾವ ಥರ ಇರುತ್ತೆ ಅಂತಂದೇಳಿ. ಯಾವುದಿದು, ಪೀನ ಮೊಸರು. ಪೀನ ಮೊಸರು ಏನಾಗಿರ್ತೇಳಿ, ಹೊರಗಡೆಯಿಂದ ಪ್ರತಿಫಲನ ಹೊಂದುತ್ತೆ. ಇದೇನಿದು, ನಾಭಿ ದೂರ ಇದು ಪಿ. ಓಕೆ, ಇದು ಫೋಕಲ್ ಎಂತೆ ಎಫ್, ಯಾಕೆಳೆ ಅರ್ಧ ಇರುತ್ತೆ, ರೇಡಿಯಸ್ ಆಫ್ ಕರ್ವೇಚರ್. ಇದನ್ನು ನಾನು ಸಿಲಿಂದನೂ ಸೂಚಿಸ್ತಾರೆ ಅಂತಂದೇಳಿ ಕರೆದೆ, ಅಥವಾ ಆರ್ ಅಥವಾ ಸಿ. ಓಕೆ, ಸ್ಟಾರ್ಟಿಂಗ್ ಹೇಳಿದ್ದಲ್ವ, ಆರ್ ಅಥವಾ ಸಿ ಅಂತಂದೇಳಿ, ರೇಡಿಯಸ್ ಆಫ್ ಕರ್ವೇಚರ್ ಅಂತಂದೇಳಿ. ಎಫ್ ಅಂದರೆ ಫೋಕಲ್ ಲೆಂತ್, ಪಿ ಅಂದರೆ ನಾಭಿ ದೂರ ಅಂತಂದೇಳಿ ಕರೆದಿದ್ದೀವಿ. ಓಕೆ, ಈಗ ನೋಡಿ, ಈಗ ಏನೇ ಕೇಳ್ತಿದ್ರೆ ಹೇಳಿ, ಒಂದು ವಸ್ತುವನ್ನು ಎಷ್ಟು ದೂರ ಇರಿಸ್ತಿದ್ರೆ ಅಂತಪ್ಪ, 20 ಸೆಂಟಿಮೀಟರ್ ದೂರದಲ್ಲಿ, ಸಾರಿ 5 ಸೆಂಟಿಮೀಟರ್, 20 ಸೆಂಟಿಮೀಟರ್ ವಕ್ರತೆಯ ತ್ರಿಜ್ಯ. ಓಕೆ, ಆರ್ ಎಷ್ಟು ಕೊಟ್ಟಿದ್ದಾನೆ,
ಫಸ್ಟ್ ಬರ್ಕೊಳ್ಳೋಣ ಏನೇನು ಕೊಟ್ಟಿದ್ದಾರೆ ಅದನ್ನು. ಆರ್ ಈಕ್ವಸ್ ಟು 20 ಸೆಂಟಿಮೀಟರ್, ಹಂಗಾರೆ ಎಫ್ ಏನಾಗುತ್ತೆ ಹೇಳಿ, ಇದರ ಅರ್ಧ ಇರುತ್ತಲ್ವಾ 10 ಸೆಂಟಿಮೀಟರ್. ಹಂಗಾದರೆ ನಾನು ಏನು ಹೇಳ್ಕೇಳಿ ಏನು ಹೇಳಿದೆ ಹೇಳಿ, ನಾನು ಪೀನ ಮೊಸರದಲ್ಲಿ ಏನನ್ನು ಉಪಯೋಗಿಸ್ಬೇಕು, ಪ್ಲಸ್ಸನ್ನು ಉಪಯೋಗಿಸ್ಬೇಕಾಗತ್ತೆ, ಪ್ಲಸ್ 10 ಸೆಂಟಿಮೀಟರ್. ಓಕೆ, ದೂರ ಯಾವಾಗಲೂ ಏನಾಗಿರುತ್ತೆ ಹೇಳಿ, ಮೈನಸ್ನಲ್ಲಿ ಇರುತ್ತೆ, -5 ಸೆಂಟಿಮೀಟರ್. ಓಕೆ, ಇನ್ನೇನು ಉಳಿದಿದ್ದರಲ್ಲಿ ಏನು ಕಂಡುಹಿಡಬೇಕಾಗಿರೋದು ಹೇಳಿ, ನಾವು ಚಿತ್ರದ ಸ್ಥಾನವನ್ನು ವಿಯನ್ನು ಕಂಡುಹಿಡಬೇಕಾಗಿದೆ, ಎಷ್ಟು ದೂರ ಅದು ಪ್ರತಿಬಿಂಬವನ್ನು ಏರ್ಪಡುತ್ತೆ ಅಂತಂದೇಳಿ. ಓಕೆ, ಫೋಕಲ್ ಲೆಂತ್ ಏನಾಗಿರುತ್ತೆ ಹೇಳಿ, ಪಾಸಿಟಿವ್ ಯಾವಾಗಿರುತ್ತೆ ಹೇಳಿ, ಈ ಚಿತ್ರ ಈ ಪ್ರತಿಬಿಂಬ ಇಲ್ಲಿಂದ ಇಲ್ಲಿ ಬೀಳ್ತಿದೆ ಅಂತಂದೇಳಿ, ಇಲ್ಲಿಂದ ಬೀಳ್ತಿದೆ. ಇದರ ಸರಿಸುಮಾರು ಈ ಫೋಕಲ್ ಲೆಂತ್ ನಾಭಿ ದೂರದಿಂದ ಏನಾಗುತ್ತೆ ಹೇಳಿ, ಹಿಂದ್ಗಡೆ ಆ ಚಿತ್ರ ಏನಾಗುತ್ತೆ ಹೇಳಿ, ಮುಂದ್ಗಡೆ ಬರುತ್ತೆ, ಹಾಗಾಗಿ ಪ್ಲಸ್ ಆಗುತ್ತೆ. ಇದರ ಆಪೋಸಿಟ್ ಇದ್ದಿದ್ರೆ ಏನಾಗ್ತಿತ್ತು ಹೇಳಿ, ಅದು ಮೈನಸ್ನಲ್ಲಿರ್ತಿತ್ತು. ಹಂಗಾರೆ ವಿ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್, ಸೂತ್ರವನ್ನು ಹಾಕೋಣ. ಸೂತ್ರ ಏನಿದೆ ಹೇಳಿ, ಓಕೆ ಸೂತ್ರ ಏನಾಗಿದೆ, ಇದ್ರದ್ದು 1 + f = 1/v + 1/u. ಓಕೆ, 1/f ಈಕ್ವಲ್ಸ್ ಏನಾಗಿದೆ ಹೇಳಿ, 1/f ಅಂದರೆ 10. ಓಕೆ, ಎಫ್ ಅಂದರೆ ಫೋಕಲ್ ಲೆಂತ್ 10 ಸೆಂಟಿಮೀಟರ್ ಇದೆಯಲ್ವಾ, 1/vಯನ್ನು ಕಂಡುಹಿಡಿಬೇಕು. ಓಕೆ, ಮೈನಸ್ ಯು ಎಷ್ಟಿದೆ ಹೇಳಿ, -5 ಇರೋದ್ರಿಂದ ಮೈನಸ್ ಆಗ್ತಿದೆ, 1/5. ಓಕೆ, 1/vಯನ್ನು ಹೊರಗಡೆ ಹಾಕಿದರೆ, 1/vಯನ್ನು ಹೊರಗಡೆ ಹಾಕಿದರೆ ಇನ್ನೇನು ಉಳಿತೆ, 1/10. -5 ಇರೋದು +1/5 ಆಗುತ್ತೆ. ಓಕೆ, ಇವು ಕೆಲ್ಸಿಯಂ ತೊಗೊಂಡು ಹೋಗ್ಬೋದು, ಇಲ್ಲಾಂದರೆ 10ಕ್ಕೆ ಈಕ್ವಲ್ ಮಾಡ್ಕೊಂಡು ಅಂದರೆ 2 × 2 × 2 ಅಂದರೆ 3/10 ಆಗುತ್ತೆ. ಬರೀ ವಿ ಕೇಳ್ತಿರೋದ್ರಿಂದ ನಾವು ರಿವರ್ಸ್ ಮಾಡಬೇಕಾಗತ್ತೆ, 10/3. ವಿ ಈಕ್ವಲ್ಸ್ ಎಷ್ಟಾಯ್ತು, 3.3 ಅಂತಂದೇಳಿ ಆಗ್ಬೋದು, 3.3 ಸೆಂಟಿಮೀಟರ್. ಓಕೆ, ವಿ ಎಷ್ಟು ಬಂತೇಳಿ, 3.3 ಸೆಂಟಿಮೀಟರ್ ಇಸ್ ದಿ ರೈಟ್ ಆನ್ಸರ್. ಓಕೆ, ಅರ್ಥ ಆಗ್ತಿದೆಯಲ್ವಾ. ಓಕೆ, ಕ್ವಶನ್ಸ್ ಇಲ್ಲಿಗೆಲ್ಲ ಮುಗಿದೋದು. ಇದ್ರ ಮೇಲೆ ಸರ್ ಇಷ್ಟೇ ಕ್ವಶನ್ಸಾ ಅಂತಂದರೆ, ಓಕೆ ಇಷ್ಟೇ ಕ್ವಶನ್ಸ್ ಇರೋದು. ಏನಾಗ್ತವೆ ಹೇಳಿ, ಕ್ವಶನ್ಸ್ ಎಲ್ಲ ಸೇಮ್ ಸೇಮ್ ನಂಬರ್ಸ್ ಅಷ್ಟೇ ರಿಪಿಟೇಷನ್ ಆಗ್ತವೆ, ಸೇಮ್ ಇರ್ತವೆ ಕ್ವಶನ್ಸ್ ನಂಬರ್ಸ್ ಅಷ್ಟೇ ರಿಪಿಟೇಷನ್ ಆಗ್ತಿರ್ತವೆ. ಸರ್ ಇದನ್ನ ಹೆಂಗೆ ಮಾಡೋದಪ್ಪ ಅಂತಂದೇಳಿ ಕೇಳ್ಬೋದು, ಅಂದರೆ ಯಾವ ಥರ ಕ್ವಶನ್ಸನ್ನು ಟ್ರೀಟ್ ಮಾಡೋದಪ್ಪ ಅಂತಂದೇಳಿ. ಅಂದರೆ ನಾವು ಈಗ ಮಾಡಿರೋ ಫಾರ್ಮುಲಾಸನ್ನು ಯೂಸ್ ಮಾಡಿಕೊಂಡು ಕ್ವಶನ್ಸನ್ನು ಟ್ರೀಟ್ ಮಾಡ್ಬೋದು. ಸರ್ ನಮ್ಗೆ ಇನ್ನೂ ಬೇಕಾಗಿದ್ದು ಕ್ವಶನ್ಸ್ ಅಂದರೆ, ನಾನು PYQ ಮಾಡ್ತೇನಲ್ವ, ಫುಲ್ ಲೈಫ್ PYQ ಮಾಡ್ತಿರುವ, ಅದರಲ್ಲಿ ಮ್ಯಾಥ್ಸು, ರೀಸನಿಂಗು ಮತ್ತು ನ್ಯೂಮರಿಕಲ್ ಕ್ವಶನ್ಸ್ ಅಂತೇಳಿ ಮಾಡ್ತೀವಲ್ವ, ಅದರಲ್ಲಿ ಕ್ವಶನ್ಸ್ ರಿಪೀಟ್ ಆಗ್ತಾವಲ್ವ, ಅವಾಗ ಇನ್ನೊಮ್ಮೆ ಹೇಳ್ತೀನಿ. ಈಗ ಎಲ್ಲವನ್ನು ಮಾಡಿರೋದು 100+ ನ್ಯೂಮರಿಕಲ್ ಕ್ವಶನ್ಸನ್ನು ಮಾಡಿದೀವಲ್ವ, ಇವು ಕೂಡ ಏನಾಗ್ತವೆ, ಇದರಲ್ಲಿ ಮತ್ತೆ ರಿಪಿಟೇಷನ್ ಆಗ್ತವೆ. ಹಾಗಾಗಿ ಮತ್ತೆ ರಿಪಿಟೇಷನ್ ಆಗೋದ್ರಿಂದ ಮತ್ತೆ ನಿಮಗೆ ಗ್ರಿಪ್ ಸಿಗುತ್ತೆ. ಫಸ್ಟ್ ಇದನ್ನು ಒಂದ್ಸಲ ವರ್ಕ್ ಮಾಡಲೇಬೇಕು ನೀವು, ಹಾಗಾಗಿ PYQ ಮಾಡಬೇಕಾದ್ರೆ ಮತ್ತೊಂದ್ಸಲ ನೀವು ಕೇಳ್ದಂಗೆ ಆಗೋದ್ರಿಂದ ಓಕೆ ಜಾಸ್ತಿ ದಿನ ನೆನಪಿಳಿಯುತ್ತೆ. ಓಕೆ, PYQ ಮತ್ತೆ ಬರ್ತವೆ, ಮತ್ತೆ ತೊಗೊತೀನಿ ಕ್ವಶನ್ಸ್ಗಳನ್ನು, ಬಿಡೋದಿಲ್ಲ. ಓಕೆ, ಯಾಕೇಳಿ ನಿಮಗೆ ಮತ್ತೆ ಮತ್ತೆ ವರ್ಕ್ ಆದಂಗೆ ಆಗುತ್ತೆ, ಮತ್ತೆ ಮತ್ತೆ ನೋಡ್ದಂಗೆ ಆಗುತ್ತೆ, ಮತ್ತೆ ಮತ್ತೆ ವರ್ಕ್ ಮಾಡ್ದಂಗೆ ಆಗುತ್ತೆ, ಜಾಸ್ತಿ ದಿನ ನೆನಪಲ್ಲಿ ಉಳಿಯುತ್ತೆ. ಎಕ್ಸಾಮಲ್ಲಿ ಬಂದರೆ ಫ್ರೀಯಾಗಿ ಆನ್ಸರನ್ನು ಮಾಡ್ಬೋದು. ಓಕೆ ಗಾಯ್ಸ್, ಇನ್ನ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಬೇರೆಯವರಿಗೆ ರೆಫರ್ ಮಾಡಿ, ಹಾಗೆ ಲೈಕನ್ನು ಮಾಡಿ, ಶೇರ್ ಮಾಡಿ ಆದಷ್ಟು. ಓಕೆ, ನಿಮಗೆ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತು ಇನ್ನೊಂದು ನಿಮಗೆ ಪ್ರಾಮಿಸ್ ಮಾಡಿದ್ದೆ, ಲೈವ್ ಕ್ಲಾಸ್ ಬರ್ತೀನಿ ಅಂತಂದೇಳಿ. ಓಕೆ, PYQ ಮಾಡಿದಾಗ ಲೈವ್ ಕ್ಲಾಸ್ ಬರ್ತೀನಿ ಅಂತಂದೇಳಿ. ಓಕೆ, ಯಾಕೆ ಲೈವ್ ಕ್ಲಾಸಿಗೆ ಬರ್ತಿಲ್ಲ ಅಂತಂದೇಳಿ ಕೆಲವು ಜನ ಕೇಳ್ತಿದ್ದಾರೆ, ಕೆಲವು ಹುಡುಗರು ಕೇಳ್ತಾರೆ, ಸ್ಟೂಡೆಂಟ್ ಕೇಳಬೇಕಲ್ವಾ. ಓಕೆ, ಕೇಳಬೇಕು, ಯಾಕೇಳಿ ನಾನು ಹೇಳಿದ ಪ್ರಾಮಿಸನ್ನು ಮಾಡಿದ್ದೀರಿ ಸರ್ ನೀವು ಬರ್ತಿಲ್ಲ ಅಂತಂದೇಳಿ ಕೇಳ್ತೀರಿ, ಯಾಕೆಂದರೆ ಯೂಟ್ಯೂಬ್ ಇದೆಯಲ್ವಾ, ಅಷ್ಟು ಸುಲಭವಾಗಿ ನಿಮಗೆ ಪೇಮೆಂಟನ್ನು ಮಾಡೋದಿಲ್ಲ. ಓಕೆ, ಅದಕ್ಕೆ ಪ್ರೊಸೀಜರ್ ಐತೆ, ಅದರಿಂದ ನಿಮಗೆ ಹಣ ತೆಗಿಬೇಕಂತಂದರೆ ಏನೆಲ್ಲ ಆಗ್ಬೋದು. ಯಾಕೇಳಿ 1K ಸಬ್ಸ್ಕ್ರೈಬರ್ ಆಗಬೇಕು, 4000 ಅವರ್ಸ್ ವ್ಯೂಸ್ ಆಗಬೇಕು, 4000. ಓಕೆ, 4000 ಅವರ್ಸ್ ವ್ಯೂಸ್ ಆಗಬೇಕು, 1K ಸಬ್ಸ್ಕ್ರೈಬರ್ ಆಗಬೇಕು. ಅಲ್ಲಿಂದ ಏನಾಗುತ್ತೆ ಹೇಳಿ, ನೀವು ಎಲಿಜಿಬಲ್ ಆಗ್ತೀರಾ ಮಾಂಟೈಜೇಷನ್ಗೆ. ಮಾಂಟೈಜೇಷನ್ಗೆ ಎಲಿಜಿಬಲ್ ಆಗಿದ್ರೆ ಅಂದರೆ ಹಂಗೆ ಹಿಂದೆಲೇ ದುಡ್ಡು ಬಿಡೋಲ್ಲ. ನಿಮಗೆ ಏನಾಗಿರ್ಬೇಕು ಹೇಳಿ, $100 ಆದರೂ, ಓಕೆ $100 ಏನಾಗಿರ್ಬೇಕು, ನಿಮ್ಮ ಚಾನಲು ಅರ್ನಿಂಗನ್ನು ಮಾಡಬೇಕು. ಓಕೆ, ಅದಕ್ಕಿಂತ ಮುಂಚೆಗೆ $10 ಅರ್ನಿಂಗನ್ನು ಮಾಡಬೇಕು. ಈ $10 ಅರ್ನಿಂಗ್ ಮಾಡಿದರೆ ನಿಮ್ಮ ಪಾಸ್ಬುಕ್ಕನ್ನು, ಅಕೌಂಟ್ ಬುಕ್ಕನ್ನು ಇದಕ್ಕೆ ಈ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟಿಗೆ ನಿಮಗೆ ಆ್ಯಡ್ ಮಾಡಬೇಕಾಗತ್ತೆ. ಅಲ್ಲಿಂದ ನಿಮಗೆ ಏನು ಮಾಡುತ್ತೆ, $100 ಅರ್ನಿಂಗ್ ಆದರೆ ನೆಕ್ಸ್ಟ್ ಮಂತು 14 to 14 ಅಂತಂದು ಹಾಕ್ತಾರೆ. ಅಂದರೆ ಈ ಮಂತ್ 14ಲಿಂದ ನೆಕ್ಸ್ಟ್ ಮಂತ್ 14ವರೆಗೂ ಪೇಮೆಂಟ್ ಆಗುತ್ತೆ. ಓಕೆ, ಅಷ್ಟು ಡಿಸ್ಟೆನ್ಸ್ನಲ್ಲಿ ಏನಾಗಿರಬೇಕು, $100 ಅರ್ನಿಂಗ್ ಆದರೆ ಮಾತ್ರ ಆ ಮಂತಲ್ಲಿ ನಿಮಗೆ ಪೇಮೆಂಟ್ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಓಕೆ,
ಇದರಲ್ಲಿಂದ ಏನಾಗಿದೆ ನನಗೆ ಪ್ರಾಬ್ಲಮ್ ಅಂದರೆ, ಇದರಿಂದ ಒಂದು ಸಿಂಗಲ್ ರುಪಿನೂ ಕೂಡ ನಾವು ಇನ್ನಾದರೂ ರಿಸೀವ್ ಮಾಡಿಲ್ಲ. ಸಿಂಗಲ್ ರುಪಿ, ಜಸ್ಟ್ 1 ರೂಪಾಯಿ ಕೂಡ ನಾವು ಯೂಟ್ಯೂಬಿಂದ ರಿಸೀವ್ ಮಾಡಿಲ್ಲ. ನನ್ನ ಹತ್ತತ್ರ 7 ಮಂತ್ಸ್ ಆಯಿತು ಇದರಲ್ಲಿ ವರ್ಕ್ ಮಾಡೋಕ್ಕೆ ಹಚ್ಚಿ, 7 ಮಂತ್ಸ್ಲಿಂದನೂ ಕೂಡ 1 ರೂಪಾಯಿನ ರಿಸೀವ್ ಮಾಡಿಲ್ಲ. ನನಗೆ ಇರೋದೆಲ್ಲ ಇಷ್ಟು ಈಗ ನಮಗೆ ಬೋರ್ಡ್ನಲ್ಲಿ ಈಗ ಮಾಡ್ತಿದ್ದೀನಲ್ವ ಈ ಪೆನ್ನು, ಇಲ್ಲಿ ಕಾಣ್ತಿದ್ದೀವಲ್ಲ ಈ ಪೆನ್ನು, ಓಕೆ 2500 ರುಪಿ. ಇದು ಒಂದು ಟ್ಯಾಬ್ ಬರುತ್ತೆ, ಆ ಟ್ಯಾಬ್ ಮೇಲೆ ವರ್ಕ್ ಮಾಡೋದು. ಅಂದರೆ ಪ್ರತಿಯೊಂದು ಸಿಸ್ಟಮ್ನು ಕೂಡ ನಾವು ಅಪ್ಡೇಟ್ ಮಾಡಿಕೊಂಡು ಇದಕ್ಕೆ ದುಡ್ಡು ಹಾಕಿದ್ವಿ, ಇದರಿಂದ 1 ರೂಪಾಯಿನೂ ಕೂಡ ನಮಗೆ ಸಿಗ್ತಾ ಇಲ್ಲ. ಈಗ ನಮಗೆ ಯಾಕಂದರೆ ನಾನು ಫುಲ್ಲಾಗಿ ಕರೆಂಟ್ ಮೇಲೆ ಡಿಪೆಂಡೆನ್ಸಿ ಅನ್ನೋದಿದೆ, ಕರೆಂಟ್ ಮೇಲೆ ಡಿಪೆಂಡೆನ್ಸಿ ಹೊಂದಿರೋದ್ರಿಂದ ಲೈವಾಗಿ ವರ್ಕ್ ಆಗ್ತಿಲ್ಲ. ಈಗ ನಾನು ಲೈವ್ ಬರ್ತೀನಪ್ಪ ಅಂತಂದರೆ ಕರೆಂಟ್ ಸಡನ್ನಾಗಿ ಹೋಗ್ತಂದರೆ ಅರ್ಧಂಬರ್ಧ ವೇಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಲೈವ್ ವರ್ಕ್ ಆಗ್ತಿಲ್ಲ. ಓಕೆ, ಇನ್ನೂ ಸ್ವಲ್ಪ ಅಪ್ಡೇಟ್ ಆಗಬೇಕು, ಅದಕ್ಕೊಂದು ಸ್ವಲ್ಪ ದುಡ್ಡು ಬೇಕಾಗಿರೋದ್ರಿಂದ ಇಷ್ಟು ಹಾಕಿರೋದೇ ದುಡ್ಡನ್ನು ಇನ್ನೂ ಸಾಲ ತೀರ್ಸೋಕ್ಕಾಗ್ತಿಲ್ಲ. ಮಾಡೋಣ ಇಲ್ಲ ಅಂತ ಹೇಳ್ತಿಲ್ಲ, ಸದ್ಯಕ್ಕಂತೂ ಲೈವ್ ವರ್ಕ್ ಆಗ್ತಿಲ್ಲ ಕಣ್ರಿ. ನಮಗೆ ಇದರಿಂದ ಏನು ಉಪಯೋಗ, ಆ ಉಪಯೋಗ ಅಂತಂದರೆ ದುಡ್ಡೇ ಬರ್ತಿಲ್ಲಲ್ವಾ. ದುಡ್ಡು ಬಂದರೆ ನಾವು ಏನಾದರೂ ಅಪ್ಡೇಷನ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಓಕೆ, ಈಗಿರ ಸಾಲ ಮಾಡಿ ಹಾಕಿದ್ದೀನಿ, ಹಾಕಿದ್ರು ಕೂಡ ಸಿಂಗಲ್ ರುಪಿ ಬರ್ತಿಲ್ಲ ಅಂದರೆ ಬೇಜಾರಾಗುತ್ತೆ. ಡಾಲರ್ಸ್ ಏನು ಇದರಲ್ಲಿ ಹಂಗೆ ಯೂಟ್ಯೂಬ್ ಮಾಡ್ತಿದ್ದೀವಿ ಅಂತಂದರೆ ಇದ್ರ ಏನಾಗ ಲಕ್ಷಗಟ್ಟಲೆ ನಾನು ಅರ್ನಿಂಗ್ಸ್ ಏನು ಮಾಡೋಲ್ಲ. ಸ್ಟಾರ್ಟಿಂಗ್ ಮಾಡಿದ್ರೆ 100-200 ರೂಪಾಯಿ, ಓಕೆ 10 ಡೇಸಿಗಾದರೂ 100-200 ರೂಪಾಯಿ ಬರೋದು ವಜಾಗಿರುತ್ತೆ. ಇದರಲ್ಲಿ ಯಾವುದರಲ್ಲಿ ದುಡ್ಡಿದೆಯಪ್ಪ ಅಂತಂದರೆ ಇನ್ನೊಂದು ಕುಕಿಂಗ್ ಚಾನಲ್ಸಲ್ಲಿ ಇದೆ. ಓಕೆ, ಕಾಮಿಡಿಯಲ್ಲಿ ಸಿಗುತ್ತೆ ದುಡ್ಡು, ಅಂದರೆ ಅಲ್ಲಿ ವ್ಯೂವರ್ಸ್ ಜಾಸ್ತಿ ಇರ್ತಾರೆ. ಇದರಲ್ಲಿ ನಮ್ಮದೇನಪ್ಪ ಅಂದರೆ ಲಿಮಿಟೆಡ್ ವ್ಯೂವರ್ಸ್ ಇದರಲ್ಲಿ. ಓಕೆ, ಇದರಲ್ಲಿ ಏನು ಸಿ ಇ ಟಿ ಪರ್ಪಸ್ ಓದೋರು ಮಾತ್ರ, ಅದರಲ್ಲಿ ಮತ್ತೆ ಸೆಂಟ್ರಲ್ಲಿಗೆ ಓದೋರು ಮಾತ್ರ ಬರ್ತಾರೆ ಇಲ್ಲಿ. ಸೆಂಟ್ರಲ್ಲಿಗೆ ಅಂತಂದರೆ ಏನೋ RRBಗೆ ಓದೋರು. ನಾನು RRB ಒಂದೇ ಕಾನ್ಸಂಟ್ರೇಷನ್ ಮಾಡ್ತಿದ್ದೀನಿ ಬಿಟ್ಟರೆ ಯಾವುದನ್ನು ಕೂಡ ನಿಮ್ಗೆ ಹೇಳ್ಕೊಡ್ತಿಲ್ಲ. ಪೊಲೀಸಿಂದಾಗಲಿ, ಓಕೆ ಮತ್ತು ಸಿ ಗ್ರೂಪಿಂದಾಗಲಿ, ಅದು ಯಾವುದೊಂದು ಬರುತ್ತೆ, KPTCಯಲ್ಲಾಗಲಿ, ಓಕೆ ಎಲ್ಲ ಕ್ವಶನ್ಸು ಇದರಿಂದನೇ ಬರ್ತವೆ. ನಾನು ಯಾವುದನ್ನು ಹೇಳ್ತೀನಿ, KPTCಯಲ್ಲಿ ಅಂತಲೂ ಆಗ್ತಿಲ್ಲ, ಪೊಲೀಸ್ ಅಂತಲೂ ಆಗ್ತಿಲ್ಲ, ನಾನು ಕಾನ್ಸಂಟ್ರೇಷನ್ ಓನ್ಲಿ RRB ಅಂತ, RRB ಅಂತಲೇ ಆಗ್ತಿದ್ದೀನಿ ಅಲ್ವಾ. ಹಾಗಾಗಿ ಹುಡುಗರಿಗೆ ಏನಾಗುತ್ತೆ, ಈ RRB ಕ್ವಶನ್ಸ್ಗಳು ನಮ್ಮ KPTCಯಲ್ಲಿ ಬರೋಲ್ಲ ಅನ್ಕೊಂತಾರೆ, ಮತ್ತು ಪೊಲೀಸಿಗೂ ಬರೋಲ್ಲ ಅನ್ಕೊಂತಾರೆ. ಓಕೆ, ಇಂಥ ಹುಡುಗರಿಗೆ ಅಂದರೆ ಇಂಥ ಹುಡುಗರು ಏನಾಗ್ತಾರೆ, ನಮ್ಮ ಚಾನಲಲ್ಲಿ ವ್ಯೂಸ್ ಮಾಡೋಲ್ಲ. ಓಕೆ, ಮಿನಿಮಮ್ ವ್ಯೂಸು 1000, ಒಂದು ವೀಡಿಯೋಸಿಗೆ 1000 ಆಗಲ್ವಲ್ಲ. ಹಾಗಾಗಿ ನಮ್ಗೆ ಅರ್ನಿಂಗ್ಸ್ ಭಾಳ ಕಡಿಮೆ ಇದೆ, ಹಾಗಾಗಿ ಸ್ವಲ್ಪ ಅಪ್ಡೇಟ್ ಆಗೋಕ್ಕೆ ಲೇಟ್ ಆಗುತ್ತೆ. ಬಟ್ ಅಪ್ಡೇಟ್ ಮಾಡಲ್ಲ ಅಂತೆಲ್ಲ ಮಾಡ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಅರ್ಥ ಆಗ್ತಿದೆಯಲ್ವಾ, ನಾನು ಏನಕ್ಕೆ ಲೈವ್ ಬರ್ತಿಲ್ಲ ಅಂತಂದೇಳಿ ಅರ್ಥ ಆಗಿರ್ಬೋದು ನಿಮಗೆ. ಓಕೆ ಓಕೆ, ಆದಷ್ಟು ಶೇರ್ ಮಾಡಿ. ಓಕೆ, ಅರ್ನಿಂಗ್ಸ್ ಏನು ಲೇಟ್ ಆಗಲಿ ಪರವಾಗಿಲ್ಲ, ಹುಡುಗರಿಗಂತೂ ಇದರಿಂದ ಹೆಲ್ಪ್ ಆಗಲಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವೀಡಿಯೋಸ್.